ತುಮಕೂರಲ್ಲಿ ಹೇಗಿದೆ ಲೋಕಸಭಾ ಚುನಾವಣೆ ಲೆಕ್ಕಾಚಾರ? ಭಾರತೀಯ ಜನತಾ ಪಾರ್ಟಿಯ ಫೇವರ್ ಇದೆ, ಅವರೆಲ್ಲ ಜೀರೋ. ಕುಮಾರಸ್ವಾಮಿ ಬಂದ್ರೆ ಮಾತ್ರ ತುಮಕೂರಲ್ಲಿ 100% ವಿನ್. ಬಿಜೆಪಿ ಬಂದ್ರು ಅದೇ, ಕಾಂಗ್ರೆಸ್ ಬಂದ್ರು ಅದೇ, ದುಡಿಮೆ ಮಾಡೋದು ತಪ್ಪಲ್ಲ. ಬೆಳಿಗ್ಗೆ ಎದ್ದು ನಾವು ದುಡಿಮೆ ಮಾಡಿದ್ರೆ ನಮ್ಮ ಜೀವನ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ನ ದುರಾಡಳಿತವನ್ನು ಕೊನೆಗಾಣಿಸುವ ಕಾಂಗ್ರೆಸ್ ಅನ್ನ ಇಲ್ಲಿ ಸೋಲಿಸಬೇಕಾಗಿದೆ. ಮಧುರೇಗೌಡರು ಬಿಜೆಪಿ ಲಿಂದೇ ಬಂದಿದ್ದಾರೆ. ರಾಜೀನಾಮೆ ಮತ್ತೆ ಪರಮೇಶ್ವರ್ ಅವರು ರಾಜಕೀಯ ಭವಿಷ್ಯ ಇವರಿಬ್ಬರ ಮೇಲೆ ನಿಂತಿದೆ. ಮೈತ್ರಿ ಇದ್ದಾಗಲೇ ನಾವು ಈ ಕ್ಷೇತ್ರ ನಾವು ಗೆದ್ದಿದ್ದೀವಿ ಅಂದ್ಮೇಲೆ ಪ್ರವರ ಸ್ಪರ್ಧೆಯಲ್ಲಿ ಬಿತ್ತು. ಸ್ವಂತ ದುಡ್ಡು ಖರ್ಚು ಮಾಡೋರಂದ್ರೆ ಇಡೀ ರಾಜಕೀಯ ವ್ಯಕ್ತಿಯಲ್ಲಿ ಕುಮಾರಸ್ವಾಮಿ ಒಬ್ಬನೇ. ಬಡವರಿಗೆ ಒಬ್ಬರಿಗೆ ಒಳ್ಳೇದು ಮಾಡ್ಬೇಕಪ್ಪ ಅಂದ್ರೆ ಕುಮಾರಸ್ವಾಮಿ ಬೆಟರ್. ಇಲ್ಲ ದೇವೇಗೌಡರಿಗೆ ಸಾಧಿಸ್ತಾಯಿತು. ಕಾಂಗ್ರೆಸ್ ಏನು ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ? ನಿನ್ನ ಮೊನ್ನೆ ಬಂದು ಸಿದ್ಧಗಂಗಾ ಮಠದಲ್ಲಿ ಹಾಕಿ ಸಾಲ ಇಸ್ಕೊಂಡು ಹೋಗಿದ್ದಾರೆ. ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರ ಮಾತಾಡೋದಾದ್ರೆ ಯಾರಾಗ್ಬೇಕು? 100% ಮೋದಿನೇ ಆಗ್ಬೇಕು. ರಾಹುಲ್ ಗಾಂಧಿ ಅವರು ಈ ದೇಶದ ಸಂಸ್ಕೃತಿಯನ್ನೇ ಇದುವರೆಗೂ ಅರಿಯಲಿಕ್ಕಾಗಿಲ್ಲ. ಅವ್ರು ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಕುಂಡಿಸಿದ್ರೆ ನಮ್ಮಂತ ಮೂರ್ಖರಿಲ್ಲ ಅಂತೇಳಿ ನಾವು. ಸದ್ಯ ನಾನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿನ ಹಾಲಿ ಸಂಸದರು ಬಿಜೆಪಿಯಿಂದ ಜಿಎಸ್ ಬಸವರಾಜು ಅವರು, ಜೊತೆಗೆ ಈ ಬಾರಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡರಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಪೈಪೋಟಿ ಇದೆ. ಹಾಗಾದ್ರೆ ತುಮಕೂರಿನ ಜನರು ಏನ್ ಹೇಳ್ತಾರೆ, ಯಾರು ಈ ಬಾರಿಯ ಎಂಪಿ ಆಗ್ಬೇಕು ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಕೆಂಪೇಗೌಡ ಅಂತ ಮೇಡಮ್. ಸರಿಗ, ತುಮಕೂರಲ್ಲಿ ಹೇಗಿದೆ ಲೋಕಸಭಾ ಚುನಾವಣೆ ಲೆಕ್ಕಾಚಾರ? ಭಾರತೀಯ ಜನತಾ ಪಾರ್ಟಿಯ ಫೇವರ್ ಇದೆ ಮೇಡಮ್. ಕಾರಣ ಯಾಕೆ ಅಂತಂದ್ರೆ, ಹೋದ ಬಾರಿನಲ್ಲಿ ಬಿಜೆಪಿ ಇಲ್ಲಿ ಜಯ ಗಳಿಸಿತ್ತು. ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಇದ್ದಂತ ಸಂದರ್ಭದಲ್ಲೂ ಸಹ ಇಲ್ಲಿ ಬಿಜೆಪಿ ಗೆದ್ದಿತ್ತು. ಹಾಗಾಗಿ ತುಮಕೂರಿನಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಬಿಜೆಪಿ ಇಲ್ಲಿ ಗೆಲ್ಲುತ್ತೆ ಮೇಡಮ್. ಈಗ ಹಾಲಿ ಸಂಸದರಾಗಿರುವಂತಹ GS ಬಸವರಾಜು ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಸೊ ಇದರಿಂದ ಎಲ್ಲಾದ್ರೂ ರಾಜಕೀಯ ಬಣಗಳಾಗಿ ಏರ್ಪಾಡಾಗ್ತಾ ಇದೆಯಾ? ಭಾರತೀಯ ಜನತಾ ಪಾರ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಪ್ರಾಮಾಣಿಕವಾಗಿ ಪಕ್ಷವನ್ನ ಸಂಘಟನೆ ಮಾಡಿರೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಟಿಕೆಟ್ ಅನ್ನ ಕೇಳೋದಕ್ಕೆ ಹಕ್ಕಿದೆ. ಹಾಗಾಗಿ ಪ್ರತಿಯೊಬ್ಬರ ಕಾರ್ಯಕರ್ತರು ಸಹ ಟಿಕೆಟ್ ಕೇಳೋದು ಸಹಜ. ಆದ್ರೆ ಟಿಕೆಟ್ ಅನ್ನ ಯಾರಿಗೆ ಕೊಟ್ಟರು ಸಹ ಒಮ್ಮತದಿಂದ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ನ ನಾವಿಲ್ಲಿ ಗೆಲ್ಲಿಸ್ತೀವಿ ಮೇಡಮ್. ನಿಮ್ಮ ಪ್ರಕಾರ ಈಗ ಚುನಾವಣೆಗಾಗಿ ಏನು ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಸೊ ಮೈತ್ರಿಯಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೆ ಬೆಸ್ಟ್ ಅಂತ ಅನ್ಸುತ್ತೆ? ಮೈತ್ರಿನಲ್ಲಿ ವರಿಷ್ಠರ ತೀರ್ಮಾನಕ್ಕೆ ಬದ್ಧ. ಯಾವುದೇ ಕಾರಣದಿಂದ ವರಿಷ್ಠರ ತೀರ್ಮಾನಕ್ಕೆ ಇಲ್ಲಿ ನಾವು ಎದುರೋಗುವಂತ ಪ್ರಯತ್ನ ಮಾಡಲ್ಲ. ಪಕ್ಷದ ಮೈತ್ರಿ ಧರ್ಮವನ್ನು ನಾವು ಇಲ್ಲಿ ಪಾಲನೆ ಮಾಡ್ತೀವಿ ಮೇಡಮ್. ಯಾಕಂದ್ರೆ ಒಂದ್ ಕಡೆ JDS ಕೂಡ ತುಮಕೂರು ಟಿಕೆಟ್ ಅನ್ನ ಕೇಳ್ತಾ ಇದೆ ಅನ್ನುವಂತಹ ಸುದ್ದಿ ಇದೆ. ಹಾಗಾಗಿ ಇಲ್ಲ ಇಲ್ಲ, ಮೈತ್ರಿ ಧರ್ಮ ರಾಷ್ಟ್ರ ಮಟ್ಟದಲ್ಲಿ ಆಗಿರೋ ಮೈತ್ರಿ. ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವರು ಆ ಒಂದು ನಿಟ್ಟಿನಲ್ಲಿ ನಮಗೆ ಮೈತ್ರಿ ಬೇಕು ಅನ್ನೋ ಒಂದು ಡಿಸೈಡ್ ನಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿ ಮತ್ತೆ JDS ನ ಯಾವುದೇ ಮೈತ್ರಿ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು ನಾವು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಆ ಒಂದು ವಿಚಾರದಲ್ಲಿ ಸನ್ನದ್ಧವಾಗಿದೆ. ಈಗ ಬಿಜೆಪಿಯಲ್ಲಿ ಮೂರು ಹೆಸರುಗಳು ಕೇಳಿ ಬರ್ತಾ ಇದೆ. JC ಮಾಧುಸ್ವಾಮಿ ಅವರು, ವಿ ಸೋಮಣ್ಣ ಅವರು, ಅಲ್ಲ ಒಂದ್ ನಿಮಿಷ, ವಿ ಸೋಮಣ್ಣ ಅವರು ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿದೆ. ಆ 100 ಹೆಸರಿನಲ್ಲಿ ಯಾರು ಬೇಕಾದ್ರೂ ಕೂಡಲೇ ಪಾರ್ಟಿಯ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿ ಕೆಲಸ ಮಾಡ್ತೀವಿ ಮೇಡಮ್. ಈಗ ಮೇಲ್ನೋಟಕ್ಕೆ ಬರ್ತಾ ಇರುವಂತಹ ಹೆಸರನ್ನ ಬಿಟ್ಟು ಯಾರಿಗೆ ಕೊಟ್ಟರು ಕೂಡ ಗೆಲ್ತೀರಾ ಅಂತ ಹೇಳ್ತಿದ್ದಾರೆ? ಖಂಡಿತ ಖಂಡಿತ ಖಂಡಿತ. ಮೈತ್ರಿ ಧರ್ಮನ ಪಾಲನೆ ಮಾಡಿ ಈ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಜಯಭೇರಿ ಬಾರಿಸ್ತಾರೆ ಮೇಡಮ್. ಮೈತ್ರಿ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಸರ್? ಮೈತ್ರಿ ಬಗ್ಗೆ ವರಿಷ್ಠರ ತೀರ್ಮಾನಕ್ಕೆ ಬದ್ಧ. ಮೇಲ್ಮಟ್ಟದ ರಾಷ್ಟ್ರ ಮಟ್ಟದ ರಾಜಕಾರಣ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ಒಂದು ಒಳ್ಳೆಯ ಹೆಸರನ್ನು ಪಡಿಬೇಕಾದ್ರೆ ಎಲ್ಲ ಸಹಾಯ ಮತ್ತೆ ಸಹಕಾರವನ್ನು ತಾಂಡಿದ್ದೀವಿ. ಆ ದೃಷ್ಟಿನಲ್ಲಿ ಮೇಲ್ಮಟ್ಟದ ತೀರ್ಮಾನ ಮೋದಿ ಅವರು ಮತ್ತೆ ಅಮಿತ್ ಶಾ ಜಿ ಅವರು ನಮ್ಮ ನಡ್ಡಾ ಜಿ ಅವರು ಏನ್ ತೀರ್ಮಾನ ತಗೊಂಡಿದ್ದಾರೋ ಆ ಮೈತ್ರಿ ಧರ್ಮ ನಾವು ಪಾಲನೆ ಮಾಡ್ತೀವಿ. ಅದು ಬಿಜೆಪಿಗಾರ ಕೊಡ್ಲಿ JDS ಕೊಡ್ಲಿ ನಾವು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾವು ಗೆಲ್ಲಿಸ್ತೀವಿ. ಅಂದ್ರೆ JDS ಇಂದ ಅಭ್ಯರ್ಥಿ ಹಾಕಿದ್ರು ಕೂಡ ಈ ಬಾರಿಗೆ ಮೈತ್ರಿ ಅಭ್ಯರ್ಥಿಯೇ ಗೆಲ್ತಾರೆ? ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗೆಲ್ಲಿಸ್ತೀವಿ. ನಿನ್ನೆಯಷ್ಟೇ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡ ಅವರು ಮತ್ತೆ ಮರಳಿ ಕಾಂಗ್ರೆಸ್ ಗೆ ಹೋಗಿದ್ದಾರೆ. ಸೊ ಅದೇನಾದ್ರೂ ಡ್ಯಾಮೇಜ್ ಆಗತ್ತಾ ಬಿಜೆಪಿಗೆ? ಖಂಡಿತ ಇಲ್ಲ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುದ್ದನಮೇಗೌಡ ಇಲ್ಲಿ ಕೆಲಸ ಮಾಡಿದ್ದ ಅನಿರೀಕ್ಷಿತವಾಗಿ ಕಂಟಿನ್ಯೂ ಆಗಿದ್ರೆ ಪಕ್ಷ ಟಿಕೆಟ್ ಕೊಡೋದು ಬಿಡೋದು ಪಕ್ಷ ತೀರ್ಮಾನ ಮಾಡ್ತಾ ಇತ್ತು. ಯಾಕೆಂದ್ರೆ ಅವ್ರು ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚೆದನ್ನೇ ಸಹ ಪಾರ್ಟಿ ಬಿಟ್ಟಿರೋದ್ರಿಂದ ಪಕ್ಷದಲ್ಲಿ ಆ ಮಟ್ಟದ ಕಾರ್ಯಕರ್ತರುಗಳು, ಯಾಕೆಂದ್ರೆ ಇವತ್ತು ನಮಗೆ ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದು ನಮಗೆ ನಗಣ್ಯ, ನಮಗೆ ದೇಶ ಮುಖ್ಯ. ಆ ದೃಷ್ಟಿನಲ್ಲಿ ನಾವು ಅವರಿವರು ಪಾರ್ಟಿ ಇನ್ನೊಂದು ನಾವು ಪರಿಗಣಿಸಲ್ಲ. ದೇಶ ದೃಷ್ಟಿಯಿಂದ ನಾವು ಬಿಜೆಪಿ ಕ್ಯಾಂಡಿಡೇಟ್ ನ ಬೆಂಬಲಿಸಿ ನಾವು ಗೆಲ್ಸ ಅಂತ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ, ಹಾಗಾಗಿ ಮೈತ್ರಿಗೆ ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಆಗ್ತಾರ ಅವರು? ಮುದ್ದನಮೇಗೌಡರಿಗೆ ಟಿಕೆಟ್ ಕೊಡೋದು ಬಿಡೋದು ಕಾಂಗ್ರೆಸ್ ಪಕ್ಷದ ತೀರ್ಮಾನ. ಹಾಗಾಗಿ ನಾವು ಆ ಪಕ್ಷದ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಅಭ್ಯರ್ಥಿಗೆ ಪ್ರಬಲ ಸ್ಪರ್ಧಿ ಅಂತ ಅನಿಸ್ತಾರ ಹೇಗೆ ಅವರು? ಇಲ್ಲ, ಹೋಗ್ತಿದ್ದೆ ನಾವು ಮೈತ್ರಿ ಇದ್ದಾಗಲೇ ನಾವು ಈ ಕ್ಷೇತ್ರ ನಾವು ಗೆದ್ದಿದ್ದೀವಿ ಅಂದ್ಮೇಲೆ ಪ್ರಬಲ ಸ್ಪರ್ಧಿ ಎಲ್ಲಿ ಬಿತ್ತು?
ಮೈತ್ರಿ ಇದ್ದ ಸಂದರ್ಭದಲ್ಲಿ ನಾವು ಇಲ್ಲಿ ಗೆಲುವನ್ನು ಕಂಡಿದ್ದೀವಿ ನಾವು. ಹಾಗಾಗಿ ಆ ತರದ ಏನಿಲ್ಲ, ಬಿಜೆಪಿ ಅನಾಯಾಸವಾಗಿ ಗೆಲ್ಲುತ್ತೆ ತುಮಕೂರು ಕ್ಷೇತ್ರ. ಸರ್, ತಮ್ಮ ಹೆಸರು? ಆನಲಿಂಗಪ್ಪ, ಭಾಜಪ ಜಿಲ್ಲಾ ಕಾರ್ಯದರ್ಶಿ. ಹೇಗಿದೆ ಸರ್ ತುಮಕೂರು ಎಂಪಿ ಎಲೆಕ್ಷನ್ ಲೆಕ್ಕಾಚಾರ ಇಲ್ಲ? ನಾವು ಭಾಜಪದಲ್ಲಿ ಯಾವುದೇ ಕಾರ್ಯಕರ್ತರ ಇಲ್ಲಿ ಟಿಕೆಟ್ ಕೊಟ್ಟರು ಕೂಡ, ಕಟ್ಟ ಕಡೆಯ ನಮ್ಮ ಕಾರ್ಯಕರ್ತರ ಟಿಕೆಟ್ ಕೊಟ್ಟರು ಕೂಡ ನಾವು ಒಮ್ಮತದಿಂದ ಚುನಾವಣೆಯನ್ನು ಎದುರಿಸ್ತೀವಿ, ಚುನಾವಣೆಯನ್ನು ಗೆಲ್ತೀವಿ ಅನ್ನೋ ನಮ್ಗೆ ವಿಶ್ವಾಸ ಇದೆ. ಓಕೆ, ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇನ್ ಕೇಸ್ JDS ಕ್ಯಾಂಡಿಡೇಟ್ಗೆ ಸೀಟ್ ಸಿಕ್ಕರೆ ಇಲ್ಲಿ ನಮಗೆ ಯಾರೇ ಸಿಕ್ಕಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಆ ನಿರ್ಣಯಕ್ಕೆ ಬದ್ಧವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೀವಿ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ತೀವಿ. ಕಾಂಗ್ರೆಸ್ ಅನ್ನು ಹಿಮ್ಮೆಟ್ಟಿಸೋದಕ್ಕೆ ನಾವು ಯಾವ ರೀತಿಯ ಚುನಾವಣೆಯ ತಂತ್ರಗಳನ್ನು ಹೆಣಿಬೇಕು ಅವೆಲ್ಲವನ್ನೂ ಹೆಣದು ನಾವು ಯಾವುದೇ ಅಭ್ಯರ್ಥಿ ಆದರೂ ಒಮ್ಮತವಾಗಿ ನಾವು ಕೆಲಸವನ್ನು ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ. ಈಗ ತುಮಕೂರಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ, ಸೊ ಹಾಗಾಗಿ ಯಾರೋ ಒಂದ್ ಕಡೆ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅಸಮಾಧಾನ ಆಗ್ಬೋದು, ರಾಜಕೀಯ ಬಣಗಳಾಗುವಂತಹ ಚಾನ್ಸಸ್ ಹೆಚ್ಚಿದ್ಯಾ ಹೇಗೆ ಸರ್? ಬಹುಶಃ ಪ್ರಾರಂಭದಲ್ಲಿ ಕೆಲವರು ನನಗೆ ಅವ್ರಿಗೆ ಕೊಟ್ರೆ ನಾನ್ ಮಾಡೋದಿಲ್ಲ, ಇವ್ರಿಗೆ ಕೊಟ್ರೆ ನಾನ್ ಮಾಡೋದಿಲ್ಲ ಅಂತ ಇದ್ರು. ಆದ್ರೆ ಅವ್ರಿಗೆಲ್ಲ ಒಂದು ತಿಳಿ ಹೇಳಿದೀವಿ, ಇದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಕಟ್ಟ ಕಡೆ ಯಾವುದೇ ಕಾರ್ಯಕರ್ತನಿಗೆ ಕೊಟ್ಟರು ಕೆಲಸ ಮಾಡ್ಲತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಧರ್ಮ ಆಗಬೇಕು. ಹಾಗಾಗಿ ನಾವೇನಾದರೂ ಯಾವುದಾದ್ರೂ ವ್ಯಕ್ತಿಯಿಂದ ಹೋಗೋದಾದ್ರೆ ನೀವು ಆ ನಿರ್ಣಯವನ್ನು ಕೈಬಿಡಿ ಅಂತೇಳಿ ನೆನ್ನೆ ಅವ್ರಿಗೆಲ್ಲ ಸೂಕ್ಷ್ಮವಾಗಿ ಸೂಚನೆಯನ್ನು ಕೊಟ್ಟಿದ್ದೆ. ನಾವು ಎಷ್ಟೇ ಬಣ ಇದ್ರು ಕೂಡ ಅಭ್ಯರ್ಥಿಗೆ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಕೂಡ ತಯಾರಾಗ್ತೀವಿ ನಾವು. ಅಂದ್ರೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡ್ತೀರಾ ಹಾಗಾದ್ರೆ? ಅದು ನೂರಕ್ಕೆ ನೂರು ಸತ್ಯ. ಭಾರತೀಯ ಜನತಾ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನದವರೆಗೂ ಕೆಲವೊಂದು ಭಿನ್ನಾಭಿಪ್ರಾಯ ಇರುತ್ತೆ, ನನಗೆ ಬೇಕು ನನಗೆ ಬೇಕು, ನಾನು ನೆಚ್ಚಿಕೊಂಡ್ರೆ ನಾಯಕರಿಗೆ ಬೇಕು ಅಂತ ಇರುತ್ತೆ. ಆದ್ರೆ ನಮ್ಮಲ್ಲಿ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗುವಂತದ್ದು ನಮ್ಮಲ್ಲಿ ಅಭ್ಯಾಸ ಇದೆ. ಬಟ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸೀಟು ಹಂಚಿಕೆ ಏನ್ ಮಾಡ್ತಾರೆ ಅದ್ರಲ್ಲಿ ಗೊಂದಲಗಳ ಆಗ್ಬಹುದಲ್ವಾ? ಎಕ್ಸಾಂಪಲ್ ಈಗ ಮಂಡ್ಯವನ್ನ ತೆಗೆದುಕೊಳ್ಬಹುದು, ಜೊತೆಗೆ ತುಮಕೂರು ಏನೋ ಅದಕ್ಕಿಂತ ಹೊರತಾಗಿಲ್ಲ, ಸೊ ಇಲ್ಲೂ ಕೂಡ ಏನಾದ್ರೂ JDS ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ರೆ ಸೊ ಎಲ್ಲ ಒಂದ್ ಕಡೆ ಗೊಂದಲಗಳ ಆಗ್ಬಹುದಲ್ವಾ? ಪ್ರಾರಂಭದಲ್ಲಿ ಕಾರ್ಯಕರ್ತರಿಗೆ ಮನಸ್ಸಲ್ಲಿ ಸ್ವಲ್ಪ ಹೊಂದಾಣಿಕೆ ಅದು ಕಷ್ಟ ಅನ್ಸುತ್ತೆ. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ರಾಗೋದಕ್ಕೆ ಯಾವುದೇ ದಳದವ್ರಿಗೆ ಕೊಟ್ಟರು ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಮಗೆ ಭಾಜಪದವರಿಗೆ ಕೊಟ್ಟರೆ ಅವರು ಕೂಡ ನಮ್ಮ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ. ಯಾಕಂತೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ದುರಾಡಳಿತವನ್ನು ಕೊನೆಗಾಣಿಸುವಂದ್ರೆ ಕಾಂಗ್ರೆಸ್ನ ಇಲ್ಲಿ ಸೋಲಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ಲಿಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳ್ತೇವೆ. ಓಕೆ, ಈಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಸೊ ಈ ಒಂದು ಮೈತ್ರಿ ಎಷ್ಟು ವಿನ್ ಆಗ್ಬಹುದು ಸರ್? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ನಾವು 25ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಒಂದು ಎರಡು ಬರ್ಬೋದು, ನಾವು 25ಕ್ಕಿಂತ ಹೆಚ್ಚಿಗಿಲ್ಲ ಅಂತ ವಿಶ್ವಾಸ ನಮಗೆ ಈ ಕ್ಷಣದಲ್ಲೂ ಕೂಡ ಇದೆ. ನಾವು ಗೆದ್ದೇ ಗೆಲ್ತೇವೆ. ಓಕೆ, ಹಾಗಾದ್ರೆ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ? ನೂರಕ್ಕೆ ನೂರು ಸತ್ಯ. ಈ ಸೂರ್ಯಚಂದ್ರ ಇರೋವರೆಗೂ ಹೇಗೆ ಸತ್ಯ ಅಂತ ನಾವು ಹೇಳ್ತೀವಿ. ಈ ಬಾರಿ ಮೂರನೇ ಬಾರಿ ಮೋದಿ ಅವರು ಅಧಿಕ ಬಹುಮತದಿಂದ ಭಾರತೀಯ ಜನತಾ ಪಕ್ಷದ ಅಧಿಕ ಸೀಟುಗಳು ಮತ್ತೆ NDA ಮೈತ್ರಿಕೂಟಕ್ಕಿಂತ ಭಾರತೀಯ ಜನತಾ ಪಕ್ಷದ ಅತಿ ಹೆಚ್ಚು ಸೀಟು ಬರುತ್ತೆ. ನೂರಕ್ಕೆ ನೂರು ನಾವು ಈ ಬಾರಿ ಮೋದಿ ಅವ್ರನ್ನ ಪ್ರಧಾನಿ ಕುಣಿಸೋದು ಸತ್ಯ ಅಂತ ಹೇಳಿ. ಮೋದಿ ಅವರಿಗೆ ಸರಿಸಾಟಿಯಾಗಿ ಇರುವಂತಹ ನಾಯಕರು ಯಾರಾದ್ರೂ ಕಾಂಗ್ರೆಸ್ ನಲ್ಲಿ ಇದಾರಾ ಹೇಗೆ? ಬಹುಶಃ ಈ ಸಂದರ್ಭದಲ್ಲಿ ಯಾವುದೇ ನಾಯಕರಿಲ್ಲ, ಮುಂದೆ ಹುಟ್ಟಬಹುದೇನೋ ಅದ್ರ ಬಗ್ಗೆ ನಾನು ಹೇಳಿದಲ್ಲ. ಇವತ್ತು ನಿರ್ದಿಷ್ಟ ಯಾವುದೇ ಪಕ್ಷದಲ್ಲಿಲ್ಲ, ಮೋದಿ ಅವರಿಗೆ ಎದುರಾಗಿ ನಿಲ್ಲ ಅಂತ ಯಾವುದೇ ಒಬ್ಬ ಅಭ್ಯರ್ಥಿ ಕೂಡ ನಮಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಒಪಿನಿಯನ್ ಏನ್ ಸರ್? ರಾಹುಲ್ ಗಾಂಧಿ ಅವರು ಈ ದೇಶದ ಸಂಸ್ಕೃತಿಯನ್ನೇ ಇದುವರೆಗೂ ಅರಿಯಲಿಕ್ಕಾಗಿಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾವೇನ್ ಮಾಡ್ಲಿಕ್ಕೆ ಹೋದ್ರೂ ನಾವು ಕೂಡ ದಡ್ಡರಾಗ್ತೀವಿ. ಯಾಕೆಂದ್ರೆ ಈ ದೇಶದ ಮಣ್ಣಿನ ಗುಣವನ್ನೇ ಇದುವರೆಗೂ ಅವ್ರು ರೂಢಿಸ್ಕೊಳಕ್ಕಾಗಿಲ್ಲ. ಹಾಗಾಗಿ ಅವರು ಯಾವುದೇ ಒಂದು ಸ್ಥಾನದ ಆಕಾಂಕ್ಷಿ ಆಗಿದ್ರು ಕೂಡ ಈ ದೇಶದಲ್ಲಿ ಅವ್ರು ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಕುಂಡಿಸಿದ್ರೆ ನಮ್ಮಂತ ಮೂರ್ಖರಿಲ್ಲ ಅಂತ ಹೇಳಿ ನಾವು ಅನ್ನಿಸ್ಕೋಬೇಕಾಗುತ್ತೆ. ಸರ್, ಈಗ ಒಂದಷ್ಟು ಕಾರ್ಯಕರ್ತರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಮೈತ್ರಿ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ, ಯಾಕಂದ್ರೆ ಇಷ್ಟು ದಿನ ಕೂಡ ನಾವು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ವಿ, ಚುನಾವಣೆಯನ್ನ ಎದುರಿಸಿದ್ವಿ, ಆದ್ರೆ ಈಗ JDS ಮತ್ತೆ BJP ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇಬ್ಬರಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ, ಆ ಗೊಂದಲ ಎಲ್ಲ ಸರಿ ಹೋಗುತ್ತಾ ಟಿಕೆಟ್ ಅನೌನ್ಸ್ ಅಥವಾ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋಷ್ಟು ಹೊತ್ತಿಗೆ? ಖಂಡಿತ ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ. ಆದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಗುರಿ ಇದೆ, ನಮ್ಮ ಗೋಲ್ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನು ಸೋಲಿಸಬೇಕು. ನಮ್ಗೆ ಪ್ರಾರಂಭದಲ್ಲಿದೆ, ನಾನು ಅವರಿಗೆ ಕೊಟ್ರೆ ಯಾಕೆ ಕೆಲಸ ಮಾಡೋದು, ನಾವು ವಿಧಾನಸಭೆಯಲ್ಲಿ ಅವ್ರ ವಿರುದ್ಧ ಚುನಾವಣೆ ಮಾಡಿದ್ದೀವಿ ಅನ್ನೋ ನಮ್ಮ ಮನಸ್ಸಲ್ಲಿ ಇದ್ರು ಕೂಡ ನಮ್ಮ ಗೋಲ್ ಒಂದೇ ಇದೆ, ಕಾಂಗ್ರೆಸ್ ಅನ್ನು ಸೋಲಿಸಬೇಕು. ಹಾಗಾಗಿ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ನಾವು ಹೊಂದಾಣಿಕೆಯಲ್ಲಿ ಚುನಾವಣೆ ಮಾಡ್ತೀವಿ, ಈ ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ. ಸರ್, ಈಗ 28 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಸೊ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಮೈತ್ರಿ ವಿಚಾರದಲ್ಲಿ ಇನ್ನು ಅಂತಿಮವಾಗಿ ಸೀಟಿನ ಹೊಂದಾಣಿಕೆ ಡಿಸೈಡ್ ಆಗಿಲ್ಲ, ಹಾಗಾಗಿ ಇದ್ರ ಬಗ್ಗೆ ಈಗ ಉತ್ತರ ಕೊಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ ಮೇಡಮ್. ಓಕೆ, ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಎಕ್ಸಾಂಪಲ್, ನಾವೀಗ BJP ಅವರನ್ನ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ಮೈತ್ರಿಯ ಅವಶ್ಯಕತೆ ಇರ್ಲಿಲ್ಲ, ನಾವು ಸುಲಭವಾಗಿ ಗೆಲ್ತಾ ಇದ್ವಿ ಅಂತ. JDS ಅವ್ರು ಹೇಳ್ತಾರೆ ಹಿಂದೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ವಿ,
ವಿರೋಧ ಪಕ್ಷವಾಗಿ ಬಿಜೆಪಿ ಜೊತೆ ಕೆಲಸ ಮಾಡಿದ್ವಿ, ಸೊ ಈಗ ಕೈ ಜೋಡಿಸುವಂತಹ ಪ್ರಸಂಗ ಬಂದಿದೆ ಅಂತ. ಸೊ ಈ ಒಂದು ಗೊಂದಲಗಳು ಕಾಂಗ್ರೆಸ್ಗೆ ಏನಾದರೂ ಹೆಲ್ಪ್ ಆಗತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರನೂ ಮಾಡಿದ್ದಾರೆ, BJP ಮತ್ತು JDS ಮೈತ್ರಿ ಸರ್ಕಾರನೂ ಮಾಡಿದ್ದಾರೆ. ಆ ದೃಷ್ಟಿನಲ್ಲಿ ಕಾಂಗ್ರೆಸ್ ಏನು BJP ಏನು ಅಂತ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಗೊತ್ತಿದೆ. ಆ ದೃಷ್ಟಿನಲ್ಲಿ BJP ಮತ್ತು JDS ಕಾರ್ಯಕರ್ತರ ನಡುವೆ ಉತ್ತಮವಾದ ಸಂಬಂಧನ ಹೊಂದಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಮೈತ್ರಿ ಕ್ಯಾಂಡಿಡೇಟ್ಗಳು ಗೆಲ್ತಾರೆ. ಓಕೆ, ಈಗ ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಈ ದೇಶದ ಜನ ಕಳೆದ 2 ಚುನಾವಣೆಯಲ್ಲೂ ಅವ್ರ ಬಗ್ಗೆ ಹೇಳಿದ್ದಾರೆ, ಮತ್ತೆ ಮತದಾನದ ಮೂಲಕ ತೀರ್ಮಾನ ಕೊಟ್ಟಿದ್ದಾರೆ. ಈಗ ಈ ಸಂದರ್ಭದಲ್ಲಿ ನಾವು ಮಾತಾಡೋದು ಅಷ್ಟು ಸಮಂಜಸವಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಗ್ಯಾರಂಟಿಗಳ ಬಗ್ಗೆ ಅಭಿಪ್ರಾಯ ಏನು? ಭಾಗಶಃ ಗ್ಯಾರಂಟಿಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ತಿಕ್ಕಲ್ರ ಸರ್ಕಾರ. ಕಾರಣ ಯಾಕೆ ಅಂತ ಅಂದ್ರೆ ದೇಶದ ರಾಜ್ಯದ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಮಾರಕವಾಗಿ, ಈಗ ಊರಿನ ರಸ್ತೆ ಚೆನ್ನಾಗಿಲ್ಲ, ಊರಲ್ಲಿ ನೀರು ಬರ್ತಾ ಇಲ್ಲ ಅಂದಮೇಲೆ ಅವ್ರ ಮನೆ ರೇಷನ್ ಕೊಟ್ಟು ನಾವೇನು ಮಾಡುವುದು ಮೇಡಮ್? ಊರಲ್ಲಿ ನೀರು ಬರ್ತಾ ಇಲ್ಲ, ಊರಿಗೆ ಬರೋಕ್ಕಾಗಲ್ಲ, ಊರಿನ ರಸ್ತೆ ಚೆನ್ನಾಗಿಲ್ಲ ಅಂದಮೇಲೆ, ಯಾಕೆಂದರೆ ಬೇಸಿಕ್ಕಾಗಿ ರಸ್ತೆ ನೀರು ಈಗ ಒಂದು ಇದಕ್ಕೆ ಕೊಡಬೇಕು. ನರೇಂದ್ರ ಮೋದಿ ಅವ್ರು ಕೊಟ್ಟಿರ್ತಕ್ಕಂಥ JJM ಸ್ಕೀಮು ಇಡೀ ರಾಷ್ಟ್ರದಲ್ಲಿ ಮಾದರಿಯಾಗಂಥದ್ದು ಅಲ್ಲರ. ಆ ದೃಷ್ಟಿನಲ್ಲಿ ಗ್ಯಾರಂಟಿಗಳ ಬಗ್ಗೆ ಅಷ್ಟೊಂದು ಜನ ಅಪೇಕ್ಷಿತರಾಗಿಲ್ಲ. ಬೇಕಿಲ್ಲದ ಕೊಟ್ಟು ನಾವು ಮತ ಪಡೆಯೋಕ್ಕಾಗಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೆಸರು ಹೇಳಬಾರ್ದು, ಕಾಂಗ್ರೆಸ್ ಶಾಸಕರು ಸಹ ಆ ಒಂದು ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಇದ್ದಿದ್ದಾರೆ. ಯಾಕೆಂದ್ರೆ ಕಾರಣ ಕ್ಷೇತ್ರ ಜನಗಳೆಲ್ಲ ಕೇಳಿದಾಗ ನಾವು ಇದ್ರ ಬಗ್ಗೆ ನಾವು ಬೇಸಿಕ್ ಆಗಿ ಬೇಕಾದ ರಸ್ತೆ ಚರಂಡಿ ಏನು ಮಾಡೋಕ್ಕಾಗಿಲ್ಲ, ಜನ ನಮ್ಮ ಬೈತಾರೆ ಅಂತ ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ರು. ಪಾಪ ಮತದಾರರು ಹೇಳೋದು ಬೇಡ, ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ದಾರೆ. ಇವತ್ತು ಆ ಪರಿಸ್ಥಿತಿನಲ್ಲಿದೆ. ಯಾವುದೇ ಒಂದು ಗ್ಯಾರಂಟಿಗಳಿಂದ ಜನರಿಗೆ ಪ್ರಯೋಜನ ಆಗ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಈ ದೇಶ ನರೇಂದ್ರ ಮೋದಿ ಅವರು ಇವತ್ತು ರಾಷ್ಟ್ರ ನಾಯಕರಲ್ಲ, ವಿಶ್ವ ನಾಯಕರು ನರೇಂದ್ರ ಮೋದಿ ಅವರು. ಹಾಗಾಗಿ ಭಾರತ ದೇಶದ ಕರ್ನಾಟಕ ಅಲ್ಲ, ಇಡೀ ದೇಶದ ಜನ ಪ್ರಬುದ್ಧರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ 5 ವರ್ಷಕ್ಕೆ ಕಂಟಿನ್ಯೂಯೇಷನ್ ಅಲ್ಲ, 5 ವರ್ಷ ಎಲ್ಲ ಅವ್ರು ಇರೋವರೆಗೂ ಅವರು ರಾಜಕಾರಣ ಬಯಸಿರೋವರೆಗೂ ಅವ್ರು ಪ್ರಧಾನಿ ಆಗಿರ್ತಾರೆ. ಸರ್, ತಮ್ಮ ಹೆಸರು? ಪ್ರಕಾಶ್ ರೆಡ್ಡಿ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ತುಮಕೂರು ಅಂತ ಬಂದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ಸುತ್ತೆ? ಜೊತೆಗೆ ಇಲ್ಲಿನ ರಾಜಕೀಯ ಲೆಕ್ಕಾಚಾರ ಹೇಗಿದೆ ಸರ್? JDS. ಓಕೆ, ಯಾಕೆ JDS ಬರುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ಕುಮಾರಸ್ವಾಮಿ ಒಳ್ಳೆಯವನು. ಓಕೆ, ಸುಮಾರು ಅಂದ್ರೆ ಒಂದು ತಿಂಗಳಿಗೆ ಒಂದು 200-300 ಜನ ಅವ್ರ ಮನೆ ಹತ್ರ ಹೋಗ್ತಾರೆ, ಬರೇ ಕೈಯಲ್ಲಿ ಮಾತ್ರ ಕಳಿಸಲ್ಲ ಅವರು. ಎಂಥವ್ರನ್ನ ಆಗಲಿ ಕಷ್ಟ ಸುಖ ವಿಚಾರಿಸಿ ಅವ್ರು ಕಳಿಸ್ತಾರೆ. ಸ್ವಂತ ದುಡ್ಡು ಖರ್ಚು ಮಾಡೋರಂದ್ರೆ ಇಡೀ ರಾಜಕೀಯ ವ್ಯಕ್ತಿಯಲ್ಲೇ ಕುಮಾರಸ್ವಾಮಿ ಒಬ್ಬನೇ. ಎಷ್ಟು ಯಾರು ಎಂಥವ್ರನ್ನ ಹೋಗಲಿ ಅವ್ರ ಕೈಲಿ ಆಗಿದಷ್ಟು ಅವ್ರು ಕೊಟ್ಟು ಕಳಿಸ್ತಾರೆ. ಇನ್ನು ಇನ್ಯಾರೇ ಆಗಲಿ ಮಣಿ ಪ್ಯಾಕೆಟ್ ಯಾರೂ ಖರ್ಚು ಮಾಡಲ್ಲ. ಯಡಿಯೂರಪ್ಪ ಖರ್ಚು ಮಾಡಲ್ಲ, ಸಿದ್ದರಾಮಯ್ಯ ಖರ್ಚು ಮಾಡಲ್ಲ, DK ಶಿವಕುಮಾರ್ ಖರ್ಚು ಮಾಡಲ್ಲ, ಯಾರೂ ಖರ್ಚು ಮಾಡಲ್ಲ. ಖರ್ಚು ಮಾಡೋದಂದ್ರೆ ಬಡವ್ರಿಗೆ ಒಬ್ಬರಿಗೆ ಒಳ್ಳೇದು ಮಾಡ್ಬೇಕಪ್ಪ ಅಂದ್ರೆ ಕುಮಾರಸ್ವಾಮಿ ಬೆಟರ್. ಬಟ್ ಈಗ ಲೋಕಸಭಾ ಚುನಾವಣೆಗಾಗಿ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಹಾಗಾಗಿ ಇನ್ನೂ ಕೂಡ ಅಭ್ಯರ್ಥಿ ಯಾವ ಪಕ್ಷದಿಂದ ಅಂತ ಫೈನಲ್ ಆಗಿಲ್ಲ. ಸೊ JDS ಗೆ ಸೀಟ್ ಸಿಗುತ್ತೆ ಅಂತ ಅನ್ಸುತ್ತಾ? ತುಮಕೂರು ಖಚಿತ. ಈಗ BJPಯಲ್ಲೂ ಕೂಡ ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಸೊ ಅವರಲ್ಲೇ ಕಾಂಪಿಟೇಷನ್ ತುಂಬಾ ಇದೆ. ಅವರೆಲ್ಲ 0. ಕುಮಾರಸ್ವಾಮಿ ಬಂದ್ರೆ ಮಾತ್ರ ತುಮಕೂರಲ್ಲಿ 100% ವಿನ್. ಬಟ್ ಈಗ ಹಾಲಿ ಸಂಸದರು BJP ಅವರು ಇದ್ದಾರೆ, ಬಸವರಾಜು ಅವರು, ಸೊ ಹಾಗಾಗಿ BJPಗೆ ಟಿಕೆಟ್ ಹೋಗುವಂತಹ ಚಾನ್ಸಸ್ ಏನಾದರೂ ಹೆಚ್ಚಿದ್ಯಾ? ಇಲ್ಲ ಇಲ್ಲ, ತುಮಕೂರು, ಹಾಸನ, ಮಂಡ್ಯ, ಕೋಲಾರ ಇವ 4 ಪಕ್ಕ. ಬಟ್ ಇನ್ನೂ ಕೂಡ ಅಧಿಕೃತ ಆಗಿಲ್ಲ ಸರ್. 100% ಆಗುತ್ತೆ ಮೇಡಮ್ ಅವರೆಲ್ಲ. ಕುಮಾರಸ್ವಾಮಿ ಡೆಲ್ಲಿಗೆ ಹೋಗಿದ್ದಾರೆ. ಓಕೆ, ನಿನ್ನೆ ಹೋಗಿದ್ರು, ಕೇಂದ್ರ ಸಚಿವರಾಗಿರುವಂತಹ ಗೃಹ ಸಚಿವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಕೂಡ. ಸೊ ಅಂದ್ರೆ ತುಮಕೂರು ತಮ್ಗೆ ಕೊಡ್ಬೇಕು ಅನ್ನುವಂತಹ ಮಾತುಕತೆಯನ್ನ ನಡೆಸಿದ್ದಾರೆ, ಆದ್ರೆ ಇನ್ನೂ ಕೂಡ ಅಧಿಕೃತ ಆಗಿಲ್ಲ. ನೋಡಿ ಮೇಡಮ್ ಅವ್ರಾಗ ಹೇಳ್ತೀನಿ, JDS ಅಲ್ಲಿ 4 ಸೀಟ್ ಅಂತ ಪಕ್ಕ, ವಿನ್ ಪಕ್ಕ ಅಂತ ಪಕ್ಕ. ನೀವು JDS ಅವ್ರಿಗೆ ಕೊಡಿ ಅಂತ ಹೇಳ್ತಿದ್ದೀರಾ, ಇನ್ ಕೇಸ್ BJP ಕ್ಯಾಂಡಿಡೇಟ್ ಹಾಕಿದ್ರೆ ಏನಾಗತ್ತೆ? ಎಲ್ಲಿ? ತುಮಕೂರಲ್ಲಿ. ತುಮಕೂರಲ್ಲಿ ಕೊಡು ಕೊಡಲ್ಲ, ಕೊಡದೆ JDS ಗೆ ಅಲ್ಲ. ಇನ್ ಕೇಸ್ ಏನೋ ರಾಜಕೀಯ ಲೆಕ್ಕಾಚಾರ ಇರುತ್ತೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಇರುತ್ತೆ, ಸೊ ಮೈತ್ರಿ ಅಂದ್ಮೇಲೆ ಎರಡೂ ಪಕ್ಷಗಳು ಕೂಡ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕಾಗುತ್ತೆ, ಅದು ಅನಿವಾರ್ಯ ಕೂಡ. ಹಾಗಾಗಿ ಈ ಪ್ರಶ್ನೆ ಏನೋ BJPನ ಬರ್ಬೋದಿಲ್ಲಿ, JDS BJP ಎರಡು ಒಲಿವಿದೆ ಇಲ್ಲಿ ತುಮಕೂರಲ್ಲಿ. ಇನ್ ಕೇಸ್ ಈಗ BJP ಕ್ಯಾಂಡಿಡೇಟ್ ಆದ್ರೂ ಕೂಡ ಅವರೇ ವಿನ್ ಆಗ್ತಾರ ಹೇಗೆ? ಯಾರೋ BJPಯಿಂದ ಅಭ್ಯರ್ಥಿ ಕಣಕ್ಕಿಳಿದ್ರೆ ಆಗುತ್ತೆ.
ಓಕೆ, ಈಗ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡ ಅವರು ಬಿಜೆಪಿಗೆ ಬಂದಿದ್ರು, ಬ್ಯಾಕ್ ಟು ಕಾಂಗ್ರೆಸ್ ಹೋಗಿದ್ದಾರೆ. ಸೊ ಅವರು ಕಾಂಗ್ರೆಸ್ ಇಂದ ಟಿಕೆಟ್ ಅವ್ರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಏನಿದೆ ಲೆಕ್ಕಾಚಾರ, ಅವರು ವಿನ್ ಆಗ್ಬೋದಾ ಹೇಗೆ? ಇಲ್ಲ ಮೇಡಮ್ ಅವರೇ, ಏನ್ ಮಾಡಿ ಏನ್ ಮಾಡಿದಾರೆ ಮೇಡಮ್ ಅವರೇ? ಅವರು ಎಂ ಪಿ ಹಾಕಿದ್ರು, ಖುದ್ದು ನಾನೇ ಹೋಗಿದ್ದೀನಿ ಏನೋ ಒಂದು ವಿಚಾರಕ್ಕೆ, ಅವರು ರೆಸ್ಪೆಂಡ್ ಮಾಡಿಲ್ಲ. ಏನ್ ಹೇಳಿದ್ರು ಅವಾಗ? ಏನು ನೋಡೋಣ ಹೋಗ್ರಿ ಅಂದ್ರು. ಏನ್ ಮಾಡ್ಕೊಟ್ಟಿದ್ರೆ ಹೇಳಿ. ಯಾರು ರೆಸ್ಪಾಂಡ್ ಮಾಡ್ತಾರೆ ಸರ್? ನಾನು ಹೇಳಿದ್ನಲ್ಲ 100% ನಮ್ಮ ರಾಜ್ಯ ಸರಿ ಹೋಗ್ಬೇಕಪ್ಪ ಅಂದ್ರೆ ಈ ಜನ ನಂಬ್ತಾ ಇಲ್ಲ ಅಷ್ಟೇ. ಅವರು ಇವಾಗ ಯಾವುದೇ ಆಗಲಿ ಒಂದು ವಿಡಿಯೋದಲ್ಲಿ 5 ವರ್ಷ ಆದರೂ ಕೂಡ ಹಂಗೆ ಇರ್ತಾರ ರೆಕಾರ್ಡು. ಎಲ್ಲ ಒಂದು ಕಡೆಯಿಂದ ತೆಗೆದು ನೋಡ್ರಿ ವಿಡಿಯೋನ, ಕುಮಾರಸ್ವಾಮಿ ಎಷ್ಟು ಬಡವ್ರ ಬಗ್ಗರಿಗೆ ಸಹಾಯ ಮಾಡಿದ್ದಾರೆ, ಬೇರೆ ಪಕ್ಷವರೆಲ್ಲ ಎಷ್ಟು ಸಹಾಯ ಮಾಡಿದ್ರೆ ಅಂತ ಅಲ್ಲೇ ಗೊತ್ತಾಗುತ್ತಲ್ಲ. ಈಗ ಕಾಂಗ್ರೆಸ್ ಏನು ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ 5, ಸೊ ಅದರಿಂದ ಬಡವರಿಗೆ ಹಾಗಾದ್ರೆ ಸಹಾಯ ಆಗ್ತಿಲ್ವಾ? ಏನಾಗುತ್ತೆ ಮೇಡಮ್, ಇವಾಗ ನಿನ್ನೆ ಮೊನ್ನೆ ಬಂದು ಸಿದ್ಧಗಂಗಾ ಮಠದಲ್ಲಿ ಅಕ್ಕಿ ಸಾಲ ಇಸ್ಕೊಂಡು ಹೋಗಿದ್ದಾರೆ, ಅವೆಲ್ಲ ಬೇಕಾ? ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಹೇಳ್ಬೇಕು ಜನಗಳಿಗೆ. ಹಾಗಾದ್ರೆ ಉಚಿತ ಗ್ಯಾರಂಟಿಗಳು ಬೇಡ ಅಂತಾನಾ? ಬೇಡ, ಏನಕ್ಕೆ ಏನಕ್ಕೆ ಬೇಕು? ನಮ್ಮಂತರ ಹ್ಯಾಂಡಿಕ್ಯಾಪ್ಗಾದ್ರೆ ಉಚಿತ ಬೇಕು. ತಾಲೂಕೈ ಚೆನ್ನಾಗಿರೋರೆಲ್ಲ ಏನಕ್ಕೆ ಬೇಕು ಉಚಿತ ಹೇಳು? ಉಚಿತ ಗ್ಯಾರಂಟಿಗಳು ಒಳ್ಳೇದೋ ಕೆಟ್ಟದ್ದು? ಬ್ಯಾಡ್ ಅಂದ್ರೆ ಬ್ಯಾಡ್ ಅದು. ಓಕೆ, ಬ್ಯಾಡ್ ಅದು. ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು ಸರ್? ಪಕ್ಕ ಅಂತ 22-23 ಮೈತ್ರಿ, ಇದು ಬಿಜೆಪಿ ಜೆಡಿಎಸ್ ಬಂದೇ ಬರುತ್ತೆ. ಓಕೆ, ನೀವೀಗ ಜೆಡಿಎಸ್ ಪರವಾಗಿ ಕುಮಾರಸ್ವಾಮಿ ಅವರ ಪರವಾಗಿ ಮಾತಾಡ್ತಾ ಇದ್ರಿ, ಹಾಗಾಗಿ ಮಂಡ್ಯ ಬಗ್ಗೆ ಕೂಡ ನಿಮ್ಗೆ ಒಂದು ಪ್ರಶ್ನೆ, ಮಂಡ್ಯದಿಂದ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು? ಅಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕಾ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನ ಮೈತ್ರಿಯಾಗಿ? ಜೆಡಿಎಸ್ ಇಳಿಸ್ಬೇಕು ಅಲ್ಲಿ. ಒಕ್ಕಲಿಗೆ ಜಮ ಜಾಸ್ತಿ ಇದಾರೆ, ತುಮಕೂರಲ್ಲಿ ಇದಾರೆ, ಜೆಡಿಎಸ್ ಬರ್ಬೇಕಲ್ಲಿ. ಜೆಡಿಎಸ್ ಅವ್ರಿಗೂ ಕೊಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ದೇವೇಗೌಡ ಆಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಯಾರೇ ಆಗ್ಲಿ, ಮಂಡ್ಯ ಜೆಡಿಎಸ್ ವರ್ಗ ಬಿಟ್ಕೊಡ್ಬೇಕು. ಇನ್ನು ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರ ಮಾತಾಡೋದಾದ್ರೆ ಯಾರಾಗ್ಬೇಕು? 100% ಮೋದಿನೇ ಆಗ್ಬೇಕು. ಯಾಕೆ ಸರ್ ಮೋದಿ ಅವರೇ ಆಗ್ಬೇಕು? ಮೋದಿ ಅಂದ್ರೆ ಅವ್ರ ಹತ್ರ ಸ್ವಲ್ಪ ಸ್ಕ್ರಮಸ್ಕೃತಿ ಐತೆ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಮೊನ್ನೆ ಯಾವುದೋ ಫಂಕ್ಷನ್ ಅಲ್ಲಿ ಅವ್ರಿಗಿನ್ನ ದೊಡ್ಡವರು, ಅವರು ಯಾರು ಮೋದಿಗಿನ್ನ ದೊಡ್ಡವರು, ಅವರು ನಮಸ್ಕಾರ ಮಾಡಿದ್ರೆ ಇವರು ಎದ್ದು ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆ ಥರ ಒಂಥರ ಸಂಸ್ಕೃತಿ ಇರಬೇಕು. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಕ್ಕೆ? ಅವರು ನನ್ನ ವಯಸ್ಸು ಅವ್ರ ವಯಸ್ಸು ಅಲ್ಲ ನೋಡು, ಒಂದೇ ನೀನು ನನಗಿನ ಚಿಕ್ಕವರೇ. ಅವರು ಅವ್ರಿಗೇನು ಗೊತ್ತಾಗುತ್ತೆ ರಾಜ್ಯದ ಬಗ್ಗೆನ, ದೇಶದ ಬಗ್ಗೆ ಏನೋ ಗೊತ್ತಾಗುತ್ತೆ ಅವ್ರಿಗೆ? ಗೊತ್ತಾಗಲ್ಲ ಅವ್ರಿಗೆ. ಇವ್ರಿಗಂತೂ ಅನುಭೋಗ ಐತೆ, ಇವ್ರಿಗೆಲ್ಲ ಗೊತ್ತು, ಇವ್ರು ಮಾಡ್ತಾರೆ ಅವರು. ಓವರಾಲ್ ಈಗ ತುಮಕೂರು ಮತ್ತೆ ರಾಜಕೀಯದ ಬಗ್ಗೆನೇ ಮಾತಾಡೋದಾದ್ರೆ, ಸೊ ಅಂದ್ರೆ ಯಾರು ಪ್ರಾಬಲ್ಯರಾಗ್ತಾರೆ ಇಲ್ಲಿ? ಅಂದ್ರೆ ಜಾತಿ ಅನ್ನೋದು ಇಲ್ಲಿ ಅಭ್ಯರ್ಥಿಗಳಿಗೆ ಮುಖ್ಯ ಆಗತ್ತೋ, ಪಕ್ಷ ಆಗತ್ತೋ, ಅಥವಾ ಈಗ ಮೋದಿ ಅವರ ಮುಖವನ್ನ ನೋಡಿ ಓಟ್ ಹಾಕ್ತಾರ, ಹೇಗೆ ಏನ್ ಲೆಕ್ಕಾಚಾರ ಇರುತ್ತೆ? ಜಾತಿಯ ಬಗ್ಗೆ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಮಾತ್ರ ಜೆಡಿಎಸ್ ಯಾವ ಪಕ್ಷ ಯಾರ ನಿಂತ್ಕೊಳ್ರಿ, ಜಾತಿ ಬಗ್ಗೆ ಏನು ಮಾಡಲ್ಲ, ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ಬಿಡ್ತಾರೆ ಅಲ್ಲಿ. ಅಂದ್ರೆ ಇನ್ ಕೇಸ್ ಜೆಡಿಎಸ್ ಇಲ್ಲಿ ಅಭ್ಯರ್ಥಿಗಳನ್ನ ಹಾಕೋದಾದ್ರೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರೇ ಆಗ್ಬೇಕು ಅಂತ, ಬೇರೆ ಯಾರು ಬೇಡವಾ? ಆ ಜೆಡಿಎಸ್ ಪಕ್ಷದ ಯಾರೇನ ಆಗ್ಲಿ, ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಸ್ವಲ್ಪ ಲೀಡಲ್ ಬಂದ ಬರ್ತಾನೆ. ಅವ್ರ ಪಕ್ಷ ಯಾರೇ ನಿಲ್ಸ್ಬಿಟ್ಟು ವಿನ್ ಆಗ ಅಂತ ಖಚಿತ ಜೆಡಿಎಸ್ ಮಾತ್ರ. ಈಗ ಬಿಜೆಪಿ ಕಾಂಪಿಟೇಷನ್ ಇಲ್ಲದೆ ಅಲ್ಲಿ ಯಾರಿಗಾದ್ರೂ ಟಿಕೆಟ್ ಸಿಗ್ಬಹುದು ಅನ್ನೋ ಲೆಕ್ಕಾಚಾರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಬಿಜೆಪಿ ಅವರಲ್ಲಿ ಇಲ್ಲಿ ತುಮಕೂರಲ್ಲಿ ಅದೇ ಬರುತ್ತೆ, ಸ್ವಲ್ಪ ಲೀಡ್ ಕಡಿಮೆ ಬರುತ್ತೆ. ಅದೇ ಕುಮಾರಸ್ವಾಮಿ ನಿಂತ್ಕೊಳ್ಳಿ ಪವರ್ ಲೀಡರ್. ಆದ್ರೆ ಕಾಂಗ್ರೆಸ್ ಬರಲ್ಲ ಅಂತಾನೆ ಹೇಳ್ತಾ ಇದ್ದೀರಾ? ಬರೇ ಬರಲ್ಲ, ಹೆಂಗ್ ಬರುತ್ತೆ ಹೇಳು, ಹೆಂಗ್ ಬರುತ್ತೆ ಹೇಳು. ನೋಡು ನಿನ್ನೆ ಮೊನ್ನೆ 21 ವರ್ಷದ ಮೇಲ್ಪಟ್ಟು ಸಿಗರೇಟ್ ಸೇದ್ಬೇಕು ಅಂತಾರೆ. ಎಷ್ಟೋ ಜನ 10 ವರ್ಷದ ಹುಡುಗರೆಲ್ಲ ಎಣ್ಣೆ ಕುಡಿತಾರೆ, ಎಣ್ಣೆಗೆ ಯಾಕೆ ಇವರು ಇದು ಮಾಡಲ್ಲ, ಬರೀ ಸಿಗರೇಟ್ಗೆ ಯಾಕೆ ಮಾಡ್ತಾರೆ ಇವರು? ಹಾ, ಇವಾಗ ಬಿಟ್ಟಿ ಬಾಗಿಗೆಲ್ಲ ಕಾಸಿಲ್ಲ, ಇವೆಲ್ಲ ಮಾಡ್ಕೊಂಡು ಕೊಡ್ತಾರೆ. ಎಲ್ಲಿ ಹೋಗ್ತಾರೆ, ಒಬ್ಬ ಯಾರ ಸೇರ್ತಾರೆ ಅವ್ರು ಇಟ್ಕೊಬಿಡ್ತಾರೆ, 1,000 ಕಟ್ಟು ಅಂದ್ರೆ ಅವನು ಎಲ್ಲಿಗೆ ಹೋಗ್ತಾನೆ? ಅವನು ದುಡ್ಡು ಇರ್ಬೇಕಲ್ಲ ಕಟ್ಟಕ್ಕೆ ಅವ್ರ ಹತ್ರ. ಇಂಥವೆಲ್ಲ ಮಾಡ್ತಾರೆ ಅವ್ರು ಅಷ್ಟೇ. ಯಾಕಂದ್ರೆ ಇವಾಗೆಲ್ಲ ಬಾಗಿಗೆಲ್ಲ ಕೊಡ್ಬೇಕಲ್ಲ, ಅವ್ರ ಹತ್ರ ದುಡ್ಡಿಲ್ಲ. ಇವರೆಲ್ಲ ಮೀಟಿಂಗ್ ಮಾಡ್ಕೊಬಿಟ್ಟು ಹಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ, ಹಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಇವರೆಲ್ಲ ಮಾಡ್ಬಿಡ್ತಾರೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಹುಸೇನ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಿಂದ ಯಾರು ಸಂಸದರಾದ್ರೆ ಬೆಸ್ಟ್ ಅನ್ಸುತ್ತೆ, ಯಾವ ಪಕ್ಷದಿಂದ? ನಮ್ಗೆ ಸಿದ್ದರಾಮಯ್ಯ ಬೇಕು ಮೇಡಮ್ ಅವರೇ. ಈಗ ಸಿದ್ದರಾಮಯ್ಯ ಸಿಎಂ ಸ್ಟೇಟ್ ಅಲ್ಲಿ ಇರೋದು, ನಾವೀಗ ಮಾತಾಡ್ತಿರೋದು ಸೆಂಟ್ರಲ್ ಎಲೆಕ್ಷನ್ಸ್ ಬಗ್ಗೆ. ಎಂಪಿ ಯಾರಾದ್ರೆ ಬೆಸ್ಟ್ ಅಂತ, ಬಿಜೆಪಿ ಬಂದ್ರೆ ಬೆಸ್ಟ್ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಬಂದ್ರೆ ಉತ್ತಮ? ಓಕೆ, ಯಾಕೆ ಸರ್ ಕಾಂಗ್ರೆಸ್ ಬಂದ್ರೆ ಉತ್ತಮ? ಎಲ್ಲಾರ್ಗು ಅನುಕೂಲ ಆಗ್ತಿತ್ತು ಮೇಡಮ್ ಅವರೇ, ಯಾವ್ದು ಯಾವ್ದು ಬಂದ್ರು, ಬಿಜೆಪಿ ಬಂದ್ರು ಅದೇ, ಕಾಂಗ್ರೆಸ್ ಬಂದ್ರು ಅದೇ.
ನಾವು ಕರೆಯೋದು ತಪ್ಪಲ್ಲ, ದುಡಿಮೆ ಮಾಡೋದು ತಪ್ಪಲ್ಲ. ಆಟೋದವ್ರಿಗೆ ಅನುಕೂಲ ಇಲ್ಲ ಇಲ್ಲಿ. ಇನ್ನೊಂದು ಏನು ಅನುಕೂಲ ಇಲ್ಲ ಮೇಡಮ್ ಅವರೇ, ಬಡವ್ರಿಗೆ ಬಿಜೆಪಿ ಯಾಕೆ ಬರಬಾರ್ದು? ಬಿಜೆಪಿ ಬರಲಿ ಬಿಡಲಿ ನಮ್ಗೆ ಆ ಪ್ರಶ್ನೆ ಇಲ್ಲ. ಅವ್ರು ಬಂದ್ರು ಇದೆ, ಕಾಂಗ್ರೆಸ್ ಬಂದ್ರು ಅದೇ, ನಮ್ಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಮ್ಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಯಾವುದೇ ಪ್ರಯೋಜನ ಇಲ್ಲ, ನಮ್ಮ ಕೆಲಸ ನಾವು ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಬೆಳಿಗ್ಗೆ ಎದ್ದು ನಾವು ದುಡಿಮೆ ಮಾಡಿದ್ರೆ ನಮ್ಮ ಜೀವನ. ಓಕೆ, ಈಗ ತಾವೊಬ್ಬ ಆಟೋ ಡ್ರೈವರು, ಶಕ್ತಿ ಯೋಜನೆ ಇದೆ ರಾಜ್ಯದಲ್ಲಿ, ಏನು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸೊ ಆ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, ಅದರಲ್ಲಿ ಶಕ್ತಿ ಯೋಜನೆ ಕೂಡ ಬಂದು, ಸೊ ಫ್ರೀಯಾಗಿ ಮಹಿಳೆಯರು ಓಡಾಡ್ತಾ ಇದಾರೆ. ಸೊ ಹಾಗಾಗಿ ಆಟೋದವ್ರಿಗೆ ಏನಾದ್ರೂ ನಷ್ಟ ಆಗ್ತಿದ್ಯಾ ಹೇಗೆ ಮೇಡಮ್? ಅವ್ರ ಇವಾಗ ಫುಲ್ ನಷ್ಟನೇ ಆಗ್ಬಿಟ್ಟಿರೋದು ನಮ್ಗೆ. ಸಿದ್ದರಾಮಯ್ಯ ಅವರು ಬಸ್ ಬಿಟ್ಟರು, ಬಸ್ಸಿಂದ ನಮ್ಗೆ ಆಟೋದವ್ರಿಗೆ ಅನುಕೂಲ ಇಲ್ಲ. ಒಂದೊಂದು ಸೀಟ್ ಕುಣಿಸ್ಕೊಂಡು ಹೋಗಿ 20-20 ರೂಪಾಯಿ ಇಸ್ಕೊಂತಿದ್ದು, ಇಲ್ಲಿ ಬಾಡಿಗೆ ಕೊಡಲ್ಲ, ಮೀಟ್ರ್ ಚಾರ್ಜ್ ಕೊಡಲ್ಲ. ಇವಾಗ ಸಿದ್ದರಾಮಯ್ಯ ಅವರು ಇದು ಬೇರೆ ಮಾಡೋರೆ, ಏನು ಅನುಕೂಲ ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಇವರು ಅದೇ ಮಾಡಿದ್ರು. ಈಗ ಈ ಒಂದು ಫ್ರೀ ಬಸ್ ಇದೆಯಲ್ಲ, ಇದು ಬರೋದಕ್ಕೂ ಮುಂಚೆ ತಮ್ಮ ಒಂದು ದಿನದ ಆದಾಯ ಎಷ್ಟಿತ್ತು, ಇನ್ಕಮ್ ಇವಾಗ ಎಷ್ಟಿದೆ ಸರ್? ಇವಾಗ ನಾವು ಹೆಚ್ಚು ಕಮ್ಮಿ ಒಂದು 300 ರೂಪಾಯಿ ಹೊಡೆಯಕ್ ಆಗ್ತಾ ಇಲ್ಲ. ಮುಂಚೆ 1.5 ಸಾವಿರ ರೂಪಾಯಿ ಬಾಡಿಗೆ ಪಡ್ಕೊಂಡು ಹೋಗ್ತಿದ್ದು ನಾವು, 200 ರೂಪಾಯಿ ಗಾಡಿ ಕಲೆಕ್ಷನ್, 300 ರೂಪಾಯಿ ಗಾಡಿ ಗ್ಯಾಸ್ದಿಂದ ಒಂದು 300 ರೂಪಾಯಿ, 1,000 ರೂಪಾಯಿ ಬೇಡ ಮೇಡಮ್ ಅವರೇ ನಮಗೆ ಕೂಲಿ, ಅದು ಕೂಲಿನೂ ಉಳಿತಾ ಇಲ್ಲ. ಓಕೆ, ಈಗ ಫ್ರೀ ಬಸ್ ನಿಂದ ನಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೀರಾ, ಅದ್ರ ಜೊತೆಗೆ ಇನ್ನಿತರ ಗ್ಯಾರಂಟಿಗಳನ್ನ ಕೂಡ ಕೊಟ್ಟಿದ್ದಾರೆ. ಮನೆಯವರಿಗೆ 2,000 ರೂಪಾಯಿ, ಮನೆ ಯಜಮಾನಿಗೆ, ಅದ್ರ ಜೊತೆಗೆ ಫ್ರೀ ಕರೆಂಟ್, ಅದೆಲ್ಲ ಸಿಗ್ತಾ ಇದೆಯಾ ಹೇಗೆ? ನಾವು ಕಾಂಗ್ರೆಸ್ ಲೀಡರ್ ಆಗಿ ನಮ್ಗೆ ಮನೆಗೆ 2,500 ಬಂದಿಲ್ಲ, ಇನ್ನವರೆಗೂ ನಮ್ಗೆ ಆಗಿಲ್ಲ. ಯಾವ ಕಾರ್ಡ್ ಸರ್, BPL ಕಾರ್ಡ್, APL ಕಾರ್ಡ್? APL ಕಾರ್ಡ್ ನಮ್ದು. ಯಾಕೆ ಬಂದಿಲ್ಲ? ಏನಾದ್ರೂ ರೇಷನ್ ಕಾರ್ಡ್ ಬರ್ತಾ ಐತೆ ನಮ್ಗೆ, 2,000 ಫ್ರೀ ಮಾಡ್ಕೊಟ್ಟವ್ರಲ್ಲ, ಅದು ಫ್ರೀ ಬಂದೇ ಇಲ್ಲ ನಮ್ಗೆ. ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆಯಾ ಹೇಗೆ? ಕರೆಂಟ್ ಬಿಲ್ ಫ್ರೀ ಬರ್ತಾ ಐತೆ. ಗ್ಯಾರಂಟಿಗಳನ್ನ ಕೊಡ್ಬೇಕಾ ಬೇಡವಾ, ಅದರಿಂದ ಪ್ರಯೋಜನ ಆಗತ್ತಾ ಇಲ್ವಾ? ಆಗತ್ತೆ ಮೇಡಮ್ ಅವ್ರೆ, ಒಳ್ಳೇದ್ ಮಾಡೋರೆ, ಒಳ್ಳೇದಾಗ್ತಾ ಐತೆ. ನಮ್ಗೆ ಅನುಕೂಲ ಒಬ್ರೊಬ್ರಿಗೆ ಬರ್ತೈತೆ, ಒಬ್ರೊಬ್ರಿಗೆ ಬರ್ತಾ ಇಲ್ಲ ದುಡ್ಡು, ಅದು ಎಲ್ಲಾರ್ಗು ಅನುಕೂಲ ಮಾಡಿ ಮಾಡ್ಕೊಡಿ. ಈಗ ಏನು ತುಮಕೂರು ಅಂತ ಬಂದ್ರೆ, ಈಗ ನೆಕ್ಸ್ಟ್ ಏನ್ MP ಎಲೆಕ್ಷನ್ ಬರ್ತಾ ಇದೆ, ಸೊ ಅದ್ರಲ್ಲಿ BJP ಬಂದ್ರೆ ಬೆಸ್ಟ್ ಅನ್ಸತ್ತಾ, ಕಾಂಗ್ರೆಸ್ ಬಂದ್ರೆ ಬೆಸ್ಟ್ ಅನ್ಸತ್ತಾ? ಅಂದ್ರೆ ಯಾವ್ದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ವಿ, ಬಟ್ ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ಸತ್ತೆ? ಇವಾಗ ನಮ್ಗೆ BJP ಇತ್ತು, BJP ಇಂದ ಅನುಕೂಲ ಇತ್ತು, ಏನು ಸಾಲ ಪಾಲ ಏನು ಇರ್ಲಿಲ್ಲ. ಇವಾಗ ಏಕದಮ್ ಕಾಂಗ್ರೆಸ್ ಬಂದ್ಬಿಟ್ಟು ನಮ್ಗೆ ಇವಾಗ ಪೂರ್ತಿ ಅನುಕೂಲ. ಆಟೋದವ್ರಿಗೆ ಎಷ್ಟು ಜೀವನ ಮಾಡ್ತಿದ್ವು, 2,000 ಆಟೋ ಅವೆ, 3,000 ಆಟೋ ಅವೆ. ಒಬ್ಬ ಆಟೋದವನು ಇನ್ನೇನು ಇಲ್ಲಿ ಸರಿಯಾಗಿಲ್ಲ, ಆಟೋದವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಇವತ್ತು ನಾವು ಆಟೋದವರು ಒಬ್ರು ಹೋಗಿ ಮನೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ನಾವು ಮನೆ ಬಾಡಿಗೆ ಕಟ್ಟಲ್ಲ, ಯಾರು ಅಧಿಕಾರಕ್ಕೆ ಬರ್ಬೇಕು ಸರ್? ಮೇಡಮ್ ಅವರ BJP ಬಂದ್ರೆ ನಮ್ಗೆ ಉತ್ತಮ ಇವಾಗ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಪ್ರಧಾನಿ ಯಾರಾಗ್ಬೇಕು? ಇವಾಗ ಯಾರವ್ರೆ? ಮೋದಿ ಅವರು ಇದ್ದಾರೆ. ಮೋದಿ ಅವರೇ ಆಗ್ಲಿ ಬಿಡಿ ಮೇಡಮ್ ಅವ್ರೆ, ಇನ್ನೇನು? ಸದ್ಯ ನಾನು ತುಮಕೂರಿನ ಟೌನ್ ಹಾಲ್ ಬಳಿ ಇದ್ದೀನಿ, ಇಲ್ಲೂ ಕೂಡ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಯಾವ ಅಲೆ ಇದೆ ಇಲ್ಲಿ, ಯಾವ ಪಕ್ಷದ MP ಆಗ್ಬಹುದು, ಯಾವ ಪಕ್ಷದಿಂದ ಅಂತ ಅನ್ಸುತ್ತೆ? ಈಗ ಮುದ್ದನಬೇಗೌಡರು ಕೊಟ್ಟಿದ್ದಾರೆ, ಹಂಗಾಗಿ ಇಬ್ರು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದಾರೆ. ಕಾಂಗ್ರೆಸ್ ಒಲವಿಂದ ಯಾರಿಗೂ ಯಾವ್ದೋ ಫೈನಲ್ ಆಗಿಲ್ಲ, ಫೈನಲ್ಲೂ ಕಾಂಗ್ರೆಸ್ ಕಡೆಯಿಂದ ಮುದ್ದನಬೇಗೌಡರು ಆಗಿದೆ, ಬಟ್ ರಾಜಣ್ಣ ಕಡೆಯಿಂದ ಇಲ್ಲಿ ಪರಮೇಶ್ವರ ಎಲ್ಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಕಡೆ ಒಲವಿದೆ. ಈಗ BJP ಇಂದ ಯಾರು ಕ್ಯಾಂಡಿಡೇಟ್ ಆಗ್ಬೋದು ಅನ್ಸುತ್ತೆ? ಮಗದಿಲ್ಲಿಗೆ ಸೋಮಣ್ಣ ಇರೋದು, ಸೋಮಣ್ಣ ಬರಿದ್ದೆ ಆದ್ರೆ ಇಬ್ರಿಗೂ ಫೈಟ್, ನೆಕ್ ಟು ಫೈಟ್ ಇರ್ತದೆ. ಯಾರು ವಿನ್ ಆಗ್ಬೋದು ಇಬ್ರಲ್ಲಿ ಮೇಡಮ್? ಕಷ್ಟ ಸಾಧ್ಯ ಹೇಳೋದ್ ಮಾತು, ಸ್ವಲ್ಪ ಜಾಸ್ತಿ ಒಲವು ಅಂದ್ರೆ ಮುದ್ದನಬೇಗೌಡರಿಗಿದೆ. ಬಟ್ ಇನ್ನೊಂದ್ ಕಡೆ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಸೊ ಅವರಿಗೆ ಅದು ಹೆಲ್ಪ್ ಆಗ್ಬೋದಾ, ವರ್ಕ್ಔಟ್ ಆಗ್ಬೋದಾ? ಮೇಡಮ್ ಅದೇ ರಾಜಕೀಯ ಅನ್ನೋದು ಹೇಳ್ತಿರೋದು, ಮುದ್ದನಬೇಗೌಡರು BJP ಅಲ್ಲಿದ್ದು ಈಗ ಬಂದಿದ್ದಾರೆ, ನೆನ್ನೆ ಬಂದಿದ್ದಾರೆ. ಇವರಿಬ್ರ ಮೇಲೆ ಡಿಪೆಂಡ್, ರಾಜಣ್ಣ ಮತ್ತೆ ಪರಮೇಶ್ವರ್ ಮೇಲೆ ಡಿಪೆಂಡ್ ನಿಂತಿದೆ, ಅವ್ರ ರಾಜಕೀಯ ಭವಿಷ್ಯ ಇವರಿಬ್ಬರ ಮೇಲೆ ನಿಂತಿದೆ ಅಷ್ಟೇ ಮೇಡಮ್. ಸರಿ, ಈಗ ಮೈತ್ರಿಯನ್ನ ಮಾಡ್ಕೊಂಡಿದಾರಲ್ವಾ, ಇನ್ ಕೇಸ್ JDS ಕ್ಯಾಂಡಿಡೇಟ್ ಯಾರಾದ್ರೂ ಬಂದ್ರೆ ಏನ್ ಹೇಗಿರುತ್ತೆ ಲೆಕ್ಕಾಚಾರ? JDS ಕ್ಯಾಂಡಿಡೇಟ್ ಇಲ್ಲ ಮೇಡಮ್, ದೇವೇಗೌಡರಿಗೆ ಸ್ಟಾಪ್ ಮಾಡ್ಬಿಟ್ಟು ಲಾಸ್ಟ್ ಆಯ್ತು, ಒಟ್ನಲ್ಲಿ ಇರೋದು ಇವರಿಬ್ಬರಿಗೆ. ಮಾಜಿ CM HD ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ತುಮಕೂರನ್ನ ಕೂಡ ತಮ್ಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಮಾತುಕತೆ ಕೇಳಿದಾರೆ ಮೇಡಮ್. ಅವರು ಕೇಳಿದ್ರೆ ಕುಮಾರಸ್ವಾಮಿ ನಿಂತ್ಕೋಬೇಕಷ್ಟೇ, ಇನ್ನಂತ ಕ್ಯಾಂಡಿಡೇಟ್ ತುಮಕೂರು ಸೈಡ್ ಅಲ್ಲಿ ಯಾರು ಇಲ್ಲ. ಕುಮಾರಸ್ವಾಮಿ ನಿಂತ್ಕೊಂಡ್ರೆ BJP ಅವರು ಸಪೋರ್ಟ್ ಮಾಡಬಹುದೇನೋ, ಬಟ್ ಸೋಮಣ್ಣನ ಮುಖಾಂತರ ಹೋದ್ರೆ ಸೋಮಣ್ಣನ ಮನೆಗೆ ಸೋಮಣ್ಣನ ಹೋಗಿ ಕುಮಾರಸ್ವಾಮಿ ಕೇಳ್ತಾರೆ ಹೆಲ್ಪ್ ಮಾಡಿ ನನಗೆ ಅಂತ, ಅಂದ್ರೆ ಅವ್ರಿಗೆ ಪಕ್ಕ ಆಗಿದೆ, ಟಿಕೆಟ್ ಸಿಗುತ್ತೆ ನನಗೆ ಅಂತ. ಕುಮಾರಸ್ವಾಮಿ ಎಲ್ಲಿ ಟಿಕೆಟ್ ಕೊಡ್ತಾರೆ ಹೇಳ್ರಿ? ಈಗ ಮಾಜಿ ಸಚಿವ B.ಸೋಮಣ್ಣ ಮತ್ತೆ ಮಾಜಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡರು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರು ವಿನ್ ಆಗ್ತಾರೆ? ಮುದ್ದನಬೇಗೌಡರು ಬರ್ಬೋದು ಮೇಡಮ್, ಜಾಸ್ತಿ ಅಂತರದಲ್ಲಿ ಇಲ್ಲ, ಬಟ್ ವಿನ್ ಅಂತ ಬಂದಾಗ ಮುದ್ದನಬೇಗೌಡರು ಬರ್ತಾರೆ. ಅಂತರ ತುಂಬಾ ಕಡಿಮೆ ಇರುತ್ತೆ, ಅಂತರ ತುಂಬಾ ಕಡಿಮೆ ಇರುತ್ತೆ, ಇವರಿಬ್ರು ಸಪೋರ್ಟ್ ಇದೆ, ಚೆನ್ನಾಗಿದೆ, ಹಂಗಾಗಿ ಮುದ್ದನಬೇಗೌಡರು ಬರ್ತಾರೆ. ತುಮಕೂರು ರಾಜಕೀಯ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಜಾತಿ ವರ್ಕ್ಔಟ್ ಆಗತ್ತಾ ಹೇಗೆ?
ನಮ್ ಜಾತಿನೂ ವರ್ಕೌಟ್ ಆಗುತ್ತೆ. ಪ್ರಭಾವಿಶಾಲಿಗಳು ರಾಜಕೀಯದಲ್ಲಿ ಇಬ್ರು ಮೇನ್ ಅವರಲ್ಲ, ಜಾತಿಗಿಂತ ಮೇನ್ ಆಗಿ ಇಬ್ರು ಮೇನು ಪ್ರಭಾವಿಶಾಲಿ ಸಚಿವರು ಇದ್ದಾರೆ ಇಬ್ರು, ಹೋಮ್ ಮಿನಿಸ್ಟರ್ ಮತ್ತೆ ನಮ್ಮ ಸಹಕಾರ ಸಚಿವರು, ಅವ್ರ ಮುಖಾಂತರ ಮುದ್ದನಬೇಗೌಡರಿಗೆ. ಬಟ್ ಮುದ್ದು ಹನುಮೇಗೌಡ ಅವರ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕಾಂಗ್ರೆಸ್ ತುಮಕೂರು ಕಾಂಗ್ರೆಸ್ನವರಿಗೆ ಅಸಮಾಧಾನ ಇದೆಯಂತೆ. ಮೇಡಮ್ ಇದೆ ಅಂತ ಹೇಳ್ತಾರೆ, ನಮ್ಗೂ ನಿಮ್ಗೂ ಗೊತ್ತಿಲ್ಲ ಅದು. ಬಟ್ ಇವರಿಬ್ರು ಸಪೋರ್ಟ್ ಮಾಡಿದ್ರೆ ಪಕ್ಕ ಇದೆ, ಇವರಿಬ್ರು ಮಧ್ಯದಲ್ಲಿ ಏನೋ ಇರಿಸು ಮುರ್ಸ ಆದ್ರೆ ಮುದ್ದನಬೇಗೌಡರು ತೊಂದರೆ ಆಗುತ್ತೆ. ಪ್ರಧಾನಿ ಆಗಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಮಾತಾಡೋದಾದ್ರೆ ಯಾರಾಗ್ಬೇಕು ಸರ್? ಪ್ರಧಾನಿ ಯಾರಾಗ್ಬೇಕು ಅನ್ನೋ ಮೋದಿನೇ ಬರ್ಬೇಕು ಮೇಡಮ್, ಇನ್ ಯಾರು ಬರ್ತಾರೆ? ಮೋದಿ ಅವರ ಯಾಕೆ ಬರ್ಬೇಕು? ಮೋದಿ ಅವ್ರ ಯಾಕೆ ಬರ್ಬೇಕು ನಿಮಗೆ ಗೊತ್ತಿದೆ. ಈಗ ಕಾಂಗ್ರೆಸ್ ಅಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ಬರ್ಬೇಕು ಅಂತೇಳಲ್ಲ ಮೇಡಮ್, ನಮ್ಗೆ ರಾಜ್ಯದಲ್ಲಿ ಒಂದಿದೆ, ಎಲ್ಲ ಕಡೆ ಅವರೇ ಬರ್ಬೇಕು ಅಂತ ಹೇಳಕ್ಕಲ್ವಾ. ಎನ್ ಡಿ ಎ ಪಕ್ಷದಲ್ಲಿ ಎಲ್ಲ ಒಬ್ಬೊಬ್ರು ಜಾರ್ಕೊಂಡು ಹೋಗ್ತಾ ಇದಾರೆ, ಒಗ್ಗಟ್ಟಿದ್ರೆ ನಾವು ಮಾತಾಡ್ಬೋದಿತ್ತು, ಒಗ್ಗಟ್ಟೆ ಇಲ್ಲ, ಹಂಗಾಗಿ ಮೋದಿನೇ ಬರ್ತಾರೆ ಅಂತ ಸೆಂಟ್ರಲ್ ಅಲ್ಲಿ ಒಂದು ಭರವಸೆ ಇದೆ. ಕಾಂಗ್ರೆಸ್ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್? ರಾಹುಲ್ ಗಾಂಧಿ ಗುಡ್ ಮ್ಯಾಮ್, ರಾಹುಲ್ ಗಾಂಧಿ ಬಗ್ಗೆ ಮಾತಾಡಕ್ಕಿಲ್ಲ. ದೊಡ್ಡ ಪಕ್ಷ ಒಗ್ಗಟ್ಟಿಲ್ವಲ್ಲ, ಬೇರೆ ಪಕ್ಷದವರು ಒಗ್ಗಟ್ಟಿರ್ಬೇಕಲ್ವಾ, ಮೆಜಾರಿಟೀಸ್ ಕಡಿಮೆ ಇದೆ, ರಾಹುಲ್ ಗಾಂಧಿ ಗುಡ್ಡೆ. ಸದ್ಯ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಅದರ ಆಡಳಿತ ವೈಖರಿ ಹೇಗಿದೆ, ಗ್ಯಾರಂಟಿಗಳು ಒಳ್ಳೇದೋ ಕೆಟ್ಟದ ಹೇಗೆ ಎಲ್ರಿಗೂ ತಲುಪ್ತಾ ಇದೆಯಾ? ನಮ್ ಗ್ಯಾರಂಟಿಗಳಲ್ಲಿ ಒಂದ್ ಮೂರು ಓಕೆ, ಎರಡು ಅವಶ್ಯಕತೆ ಇರಲಿಲ್ಲ. ಯಾವ್ದು ಅವಶ್ಯಕತೆ ಇರಲಿಲ್ಲ ಸರ್? ಅವಶ್ಯಕತೆ ಅಂದ್ರೆ ಈ ಗೃಹಲಕ್ಷ್ಮಿ ಅವಶ್ಯಕತೆ ಇರಲಿಲ್ಲ. ಓಕೆನಾ? ಯಾಕೆ ಗೃಹಲಕ್ಷ್ಮಿ ಅವಶ್ಯಕತೆ ಇರಲಿಲ್ಲ? ಬಡವರು ಮಕ್ಕಳು ಎಜುಕೇಶನ್ ಕೊಡಬಹುದಿತ್ತು, 60 ವರ್ಷ ಮೇಲ್ ದಾಟದವ್ರು ಅವ್ರಿಗೆ ಹೆಲ್ಪ್ ಮಾಡಬಹುದಿತ್ತು. ಗೃಹಲಕ್ಷ್ಮಿ ಕೊಟ್ಟಿರೋದ್ರಿಂದ ಅತ್ತೆ ಸೊಸೆ ಇದ್ರಿಗೆ ಆಗ್ತಾ ಇಲ್ಲ, ಇಬ್ರು ಕಿತ್ತಾಡ್ಕೊಂಡು ಓಡಾಡ್ತಿದ್ದಾರೆ. ನನ್ ಸೊಸೆ ಬರುತ್ತೆ ಅಂತ ಅತ್ತೆ ಹೇಳ್ತಾಳೆ, ಅತ್ತೆ ಬರುತ್ತೆ ಅಂತ ಸೊಸೆ ಹೇಳ್ತಾವ್ರೆ, ಹಂಗಾಗಿ ಗೃಹಲಕ್ಷ್ಮಿ ಅವಶ್ಯಕತೆ ಇರಲಿಲ್ಲ. ಓಕೆನಾ? ಎಲ್ಲವೂ ಒಳ್ಳೇದು. ಮತ್ತೆ ಕೆ ಎಸ್ ಆರ್ ಟಿ ಸಿ ಅವಶ್ಯಕತೆ ಇರಲಿಲ್ಲ, ಫ್ರೀ ಬಸ್ ಶಕ್ತಿ ಯೋಜನೆ ಅವಶ್ಯಕತೆ ಇರಲಿಲ್ಲ, ಮಿಕ್ಕಿದ ಮೂರು ಗುಡ್ಡೆ. ಓಕೆನಾ? ಪದವೀಧರರದು ಅದೆಲ್ಲ ಮಾಡಿದ್ದೀರಾ, ಕರೆಂಟ್ ಬಿಲ್ಲು ಅದೆಲ್ಲ ಬಡವ್ರ ಬಗ್ಗೆ ಇಂಪ್ರೂವ್ ಆಗಿದ್ದಾರೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಎರಡೂ ಬೇಕಿರಲಿಲ್ಲ, ಅವೆರಡೂ ಎಜುಕೇಶನ್ ಒಬ್ಬ ಮಕ್ಕಳಿಗೆ ಹಾಕ್ಬೇಕಿತ್ತು, 60 ವರ್ಷ ಮೇಲ್ಪಟ್ಟ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಬೇಕಿತ್ತು. ನಮ್ಮ ಅಭಿಪ್ರಾಯ ಇಷ್ಟಿದೆ. ಮೇಡಮ್ ತಮ್ಮ ಹೆಸರು? ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ ಮ್ಯಾಮ್? ಮ್ಯಾಮ್ ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ತುಮಕೂರಲ್ಲಿ ಬಿಜೆಪಿ ಬಂದ್ರೆ ಒಳ್ಳೇದು, ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ಕಾಂಗ್ರೆಸ್ಸೇ ಬರ್ಬೇಕು ಮ್ಯಾಮ್? ಯಾಕೆ ಮೇಡಮ್ ಕಾಂಗ್ರೆಸ್ ಬರ್ಬೇಕು? ಯಾಕೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಅನುಕೂಲನೂ ಇದೆ ಮ್ಯಾಮ್, ಕೆಲವೊಂದು ಒಬ್ರಿಗೆ ಒಳ್ಳೇದು ಮಾಡಿದ್ದಾರೆ, ಕೆಲವೊಬ್ರಿಗೆ ಒಳ್ಳೇದು ಇದೆ, ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮ್ಯಾಮ್. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ನಿಮ್ಗೆ ಗ್ಯಾರಂಟಿಗಳು ಸಿಗ್ತಾ ಇದೆಯಾ? ಹೇಗೆ ಸಿಗ್ತಾ ಇದೆ ಮ್ಯಾಮ್, ಅದ್ರ ಬಗ್ಗೆ ಏನು ನಂಬಿಕೆ ಇದೆ, ಸಿಗ್ತಾ ಇದೆ. ಓಕೆ ಹಾ ಸರ್, ತಮ್ಮ ಹೆಸರು? ಗಂಗಾಧರಯ್ಯ. ಓಕೆ, ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ತುಮಕೂರಿನ ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿ ಯಾವ ಪಕ್ಷದಿಂದ ಯಾರು ಎಂಪಿ ಆಗ್ಬೋದು ಸರ್? ಮೇಡಮ್ ಇವ್ ಮೈತ್ರಿ ಆಗಿರೋದ್ರಿಂದ ಇವರೇ ಗೆದ್ದಿದ್ದಾರೆ, ಬಿಜೆಪಿ ಮತ್ತೆ ಜೆಡಿಎಸ್ ಗೆ ಬರುತ್ತೆ ಅಂತ. ಮೂರು ಪಕ್ಷ ಮುಗಿಸಿ ತಿರ್ಗಾ ವಾಪಸ್ ಹೋಗಿದ್ದಾರೆ, ಅವ್ರಿಗೆ ವರ್ಚಸ್ ಇತ್ತು, ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲಿದ್ದಿದ್ರೆ ಸರ್? ಮೊದ್ಲು ಕಾಂಗ್ರೆಸ್ ಅಲ್ಲಿ ಇದ್ರಲ್ವಾ, ಅಲ್ಲೇ ಇರ್ಬೇಕಿತ್ತು. ಮತ್ತೆ ಅವಾಗ ಜೆಡಿಎಸ್ ಬಂದಿದ್ರು, ಮತ್ತೆ ಬಿಜೆಪಿ ಬಂದ್ರು, ಬಿಜೆಪಿ ಏನು ಸಿಗ್ಲಿಲ್ಲ ಅಂತ ಈಗ ವಾಪಸ್ ಮಾತೃ ಪಕ್ಷಕ್ಕೆ ಹೋಗವ್ರೆ. ಅಂದ್ರೆ ಈ ಪಕ್ಷ ಅಂತರ ಅವರ ವರ್ಚಸ್ ಅನ್ನ ಕಡಿಮೆ ಮಾಡಿದೆ ಅಂತ ಹೇಳ್ತಿದ್ದೀರಾ? ಹೌದೌದು, ಅದು ಕರೆಕ್ಟ್. ಮತ್ತೆ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರು ಸಿದ್ದರಾಮಯ್ಯ ಮಾಡಿ ನಮ್ ದುಡ್ಮೆನೆ ಕಿತ್ಕೊಂಡ್ರು, ನಾವು ಆಟ ಓಡಿಸ್ತೀವಿ ಶಕ್ತಿ ಯೋಜನೆಯಿಂದ. ಶಕ್ತಿ ಯೋಜನೆ ಅವ್ರು ಏನ್ ಮಾಡ್ಬೇಕಿತ್ತು ಅಂದ್ರೆ, ಕೊಡಬೇಕು ಮಹಿಳೆಯರಿಗೆ ಸಿಟಿ ಬಿಟ್ಟು ಆಚೆಗಾದ್ರೂ ಹಾಕ್ಬೋದಾಯ್ತು, ಒಂದ್ 10-15 ಕಿಲೋಮೀಟರ್ ಹಂಗಿದ್ರೆ ನಮ್ಗೆ ಒಂದ್ ಸ್ವಲ್ಪ ಇದಾಗೋದು, ನಮ್ ದುಡ್ಮೆನೆ ಕಿತ್ಕೊಂಡ್ಬಿಡೋ ಸಿದ್ದರಾಮಯ್ಯ. ಇಲ್ಲೇ ಎಲ್ಲ ಬೆಂಗಳೂರಲ್ಲೂ ನಡೀತಿಲ್ಲ ಅಂತ ಹೇಳ್ತಾವ್ರೆ, ಏನ್ ಮಾಡೋದ್ ನಾವು? ಆಮೇಲೆ ಮತ್ತೆ ಹಾಲು ದಿನಸಿ ಐಟಮು ಪೂರ್ತಿ ಪ್ರತಿಯೊಂದು ರೇಟೂ ಜಾಸ್ತಿ ಆಗಿದೆ ಎಲ್ಲ, ಏನ್ ಮಾಡೋದು ಹೇಳಿ ನಾವು, ಜೀವನ ಮಾಡೋದ ಕಷ್ಟ. 1,800 ರೂಪಾಯಿ ಬಡಿಗೆ ಹೊಡಿತಿದ್ವು, ಇವತ್ತು 400-500 ರೂಪಾಯಿ ಹೊಡಿಯಕ್ಕಾಗಲ್ಲ, ಹಂಗಾಗೈತೆ ನಮ್ಮ ಪರಿಸ್ಥಿತಿ. ನಮ್ಗೆ ಏನಾದರೂ ಒಂದು ಕೊಡಬೇಕಿತ್ತು ಅವರು, ನಮ್ಮ ಆಟೋದವರು ಅಂದರೆ ಯಾವ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಇರಲಿ, ಆಮೇಲೆ ಯುವಕರಿಗೆ ಉದ್ಯೋಗ ಇಲ್ಲ. ಮೋದಿ ಸಾಹೇಬರು ಬರಬೇಕು, ಆದರೆ ಅವ್ರು ಏನಾದ್ರು 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದರು, ಈಗ 10 ವರ್ಷ ಆಯಿತು, 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಯುವಕರು ಇದೇ ಅನ್ಎಂಪ್ಲಾಯ್ಮೆಂಟು ಕಮ್ಮಿ ಆಗೋದು. ಈಗ ಅವರೇ ಬಂದ್ರೂ ಬರಬೇಕು, ದೇಶದ ಭದ್ರತೆಗೆ ಅವರೇ ಇರಬೇಕು, ಆದ್ರೂ ಇದು ರೇಟ್ಗಳೆಲ್ಲ ಜಾಸ್ತಿ ಮಾಡ್ಕೊಂಡು ಮೋದಿ ಗೌರ್ಮೆಂಟ್ ಏನು ಅಂದ್ರೆ ಎಲ್ಲ ಶ್ರೀಮಂತರಿಗೆ, ಬಡವರಿಗೆ ಮದ್ಯ ಮಾಡಿದ್ರೆ ಎಲ್ಲ ಸಹಾಯ ಕೊಡ್ತಾರೆ ಅವ್ರು, ಏನ್ ಮಾಡ್ಬೇಕು ಹೇಳಿ. ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ ಯುವ ಜನತೆಗೆ ಅಂತ ಹೇಳ್ತಾರೆ, 100%-100% ಕಮ್ಮಿ. ಅವ್ರು ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಬರೀ ಸರ್ಕಾರಿ ಉದ್ಯೋಗ ಏನಲ್ಲ. ನಾವು ಎಕ್ಸಾಂಪಲ್ ಇದ್ದೀವಿ, ಯಾಕೆಂದ್ರೆ ನನ್ನ ಮಗ 4 ವರ್ಷ ಆಯ್ತು ಸಿವಿಲ್ಲು ಬಿ ಇ ಮಾಡೋನೆ, ಒಂದೇ ಒಂದು ಬ್ಯಾಕ್ ಉಳಿಸ್ಕೊಂಡಿಲ್ಲ, 80% ಅವನೇ, ಅವ್ರಿಗೆ ಉದ್ಯೋಗ ಎಲ್ಲನೇ. ಈಗ ಎಲ್ಲೆಲ್ಲ ವಿಚಾರಿಸ್ತೇವೆ ನಾವು, ಮೊನ್ನೆ ಸಂಡೇ ಒಂದು ಎಕ್ಸಾಮ್ ಬರೆದು ಬಂದವನೇ,
ಹಿಂಗೆ ಎಲ್ಲೆಲ್ಲ ವಿಚಾರಿಸಿದ್ಕೆ 30 ಲಕ್ಷ ಕೇಳ್ತಾವೆ. ಎಲ್ಲಿ ತರ ನಾವು ಎಲ್ಲಿ ತರ ಅಂತ ಹೇಳಿ ಅಂದ್ರೆ ಲಂಚ ಎಲ್ಲ ಇನ್ನೂ ಕೂಡ ಇದೆ ಅಂತ ಹೇಳ್ತಿದ್ದೀರಾ, ಕರಪ್ಷನ್ ಭ್ರಷ್ಟಾಚಾರಗಳೆಲ್ಲ ಇದೆ. ಕರಪ್ಷನ್ ಬಿಡಿ, ಯಾವ ಗವರ್ಮೆಂಟ್ ಬಂದ್ರೆ ಕರಪ್ಷನ್ ಅದು ಅದರಲ್ಲಿ ಇದು ಅತಿ ಹೆಚ್ಚು ನಡೀತಾ ಇತ್ತು. ಇವಾಗ ಈಗ ಪ್ರೆಸೆಂಟ್ ಇನ್ನೂ ಜಾಸ್ತಿ ನಡೀತಾ ಇದೆ. ಇವರೆಲ್ಲ ಅವ್ರು ದುಡ್ಡು ಮಾಡ್ಕೊಂತಾರೆ. ಏನಾಗಿದೆ ಅಂದ್ರೆ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ, ಬಡವರು ಹಿಂದುಳ್ಕೊಂಡು ಹಂಗೆ ಇರ್ತಾರೆ. ಅವ್ರ ಮೇಲಂತೂ ಬರಕ್ ಯಾರು ಬಿಡಲ್ಲ ಇವರು. ಪರಮೇಶ್ವರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಪರಮೇಶ್ವರ್ ಬಗ್ಗೆ ಏನ್ ಮಾಡ್ತೀರ, ಅಜ್ಜರ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಾರೆ ಅಷ್ಟೇ, ಇನ್ನೇನ್ ಹೇಳಂಗಿಲ್ಲ. ರಾಜಣ್ಣ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವ್ರ ಬಗ್ಗೆ ಏನಷ್ಟು ಐಡಿಯಾ ಇಲ್ಲ ಬಿಡಿ. ಸೋಮಣ್ಣ ಅವರು, ಜೆ ಸಿ ಮಾಧುಸ್ವಾಮಿ ಅವರು, ಲೋಕಲ್ ನವರು ಅಲ್ವಲ್ಲ ಮೇಡಮ್ ಅವರು, ಬಟ್ ಅವರು ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿ ಬಿಜೆಪಿಯಿಂದ. ನೋಡ್ಬೇಕು ಯಾರಿಗೆ ಕೊಡ್ತಾರೋ, ಮೈತ್ರಿ ಆಗಿರೋದ್ರಿಂದ ಅದೇ ಲೋಕಲ್ ನವ್ರಿಗೆ ಯಾರಿಗಾನ ಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಮೈತ್ರಿ ಅವರಿಗೆ ಬೇಡ ಅಂತ ಹೇಳ್ತಿದ್ದೀರಾ, ಅದು ಕಷ್ಟ ಆಗುತ್ತೆ. ಈಗೆಲ್ಲ ದುಡ್ಡು ಜನನು ದುಡ್ಡು ಕೇಳ್ತಾರೆ, ದುಡ್ಡು ಕೊಡ್ಲಿದ್ದು ಏನು ಇದ್ ಮಾಡಲ್ಲ ಅವರು. ಅಂದ್ರೆ ಚುನಾವಣೆಯಲ್ಲಿ ದುಡ್ಡೇ ವರ್ಕ್ಔಟ್ ಆಗುತ್ತೆ, ದುಡ್ಡನ್ನ ಹಂಚದವ್ರಿಗೆ ಬರುತ್ತೆ. ಮೋದಿ ಸಾಹೇಬ್ರು ಏನ್ ಹೇಳ್ತಾರೆ, ನಾವು ಭ್ರಷ್ಟಾಚಾರ ಮಾಡಲ್ಲ ಲಂಚ ತಗೊಳ್ಳ ಅಂತಾರೆ. ಅವ್ರ ದುಡ್ಡು ಹಂಚಲ್ವ ಕೇಳಿ, ಅವ್ರ ಪಕ್ಷದವ್ರು ನಿಂತ್ಕೊಂಡ್ರೆ ದುಡ್ಡು ಹಂಚಲ್ವ ಕೇಳಿ, ಹಂಚ ಹಂಚುತ್ತಾರೆ ಎಲ್ಲಾ ರಾಜಕೀಯ ಪಕ್ಷಗಳು. ಆಮೇಲೆ ಜನ ಹಾಳು ಮಾಡಿರೋರೆ ಅವರು. ಮೊದ್ಲು ನಾವ್ ಹೇಳ್ತೀವಿ ಕೇಳಿ, ಮೊದ್ಲು ಮೊಗಡಿ ತಾಲೂಕದ್ದೆ ನನ್ಗೆ ಓಟ್ ಬಂದಾಗ ದುಡ್ಡು ಎಲೆಕ್ಷನ್ ಅಂದ್ರೆ ಗೊತ್ತಷ್ಟೇ, ದುಡ್ಡು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಯಾರು ದುಡ್ಡಿನ ಇದು ಇರ್ಲಿಲ್ಲ. ನಾನು ಫಸ್ಟ್ ಬಂದ್ ಹಾಕಿದ್ದು MV ಚಂದ್ರಶೇಖರ ಮೂರ್ತಿ ಅಂದ್ರು, ಕನಕಪುರ ಲೋಕಸಭಾ ಇತ್ತು. ಆಮೇಲೆ HM ರೇವಣ್ಣ ಫಸ್ಟ್ ಗೆದ್ದಿದ್ದು ಮಾಗಡಿ, ಅಲ್ಲಿತ್ತು ಮುಂಚೆ ಓಟು. ಅಲ್ಲಿ ನಮ್ಮ ತಾಯಿ ತವ್ರ ಮನೆಯಲ್ಲಿದ್ದೆ ನಾನು. ಆವಾಗ ದುಡ್ಡು ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಇವ್ರ ರಾಜಕೀಯದವರು ಎಲ್ಲ ಜನನ ಹಾಳು ಮಾಡಿದ್ದು, ಒಬ್ಬ 500 ಅಂತಾನೆ, ಒಬ್ಬ 1000 ಅಂತಾನೆ ಜನಗಳನ್ನ ಕೊಂಡ್ಕೊಂಡ್ಬಿಡ್ತಾರೆ. ಆಮೇಲೆ ಲೋಕಲ್ ಲೀಡರ್ಗಳು ಏನ್ ಮಾಡ್ತಾರೆ ಗೊತ್ತಾ, ಅವ್ರು 1000 ಕೊಟ್ರೆ 500 ಮಾಡಿಕೊಂಡು 500 ಕೊಡ್ತಾರೆ ಇವರು. ಇದ್ರಲ್ಲೂ ದುಡ್ಡು ಮಾಡ್ತಾರೆ ಎಲ್ಲ ಹಾಳು ಮಾಡ್ಬಿಡ್ತಾರೆ ಜನನ. ಎಷ್ಟು ವರ್ಷದಿಂದ ಈ ತರ ಆಗ್ತಾ ಇದೆ ಸರ್ ಚುನಾವಣೆಯಲ್ಲಿ? ನಿಮ್ಗೆ ಗೊತ್ತಿಲ್ವಾ ಮೇಡಮ್ ಅವರೇ, ಅಕ್ಕ ಸುಮಾರು ಒಂದು 15 ವರ್ಷದಿಂದ ಈಚೆಗೆ ಜಾಸ್ತಿ ಇದು. ಮೊದ್ಲು ಅದಕ್ಕಿಂತ ಕಮ್ಮಿ. ಈ ಮುದ್ದನಗೌಡರು ಇದ್ರಲ್ಲ, ಅವರೆಲ್ಲ ನಂಗೆಲ್ಲ ದುಡ್ಡು ಮಾಡ್ಲಿಲ್ಲ ಬಿಡಿ. ವ್ಯಕ್ತಿ ಸಜ್ಜನಿಕ ವ್ಯಕ್ತಿ ಅವರೆಲ್ಲ ಬಿಜೆಪಿಗೆ ಹೋಗಿ ಬಂದಿರೋದ್ರಿಂದ ಅವ್ರಿಗೆ ಮೈನಸ್ ಆಗತ್ತೆ ಅಂತ ಹೇಳ್ತಿದ್ದೀರಾ? JDS ಗೂ ಬಂದು JDS ಅಲ್ಲೂ ನಿಂತಿದ್ರು MP ಗೆ ಒಂದ್ಸಲ, ಸೋತರು. ಮತ್ತೆ ಕಾಂಗ್ರೆಸ್ಗೆ ಬಂದ್ರು, ಒಂದ್ಸಲ ಗೆದ್ರು 13ರಲ್ಲಿ. ಇವರು ಹೊಸಲಿ ನಮ್ಮ ಮಾಜಿ ಪ್ರಧಾನ ಮಂತ್ರಿ ಬಂದ್ರು ಅಂತ ಮೈತ್ರಿ ಮಾಡ್ಕೊಂಡು ಬಿಟ್ಕೊಟ್ರು ಅವ್ರಿಗೆ. ಅದರಿಂದ ಅವರು ಬೇಸತ್ತು ತಿರ್ಗಾ ವಾಪಸ್ಸು ಹೋದ್ರು. ಅಂದ್ರೆ ಮುದ್ದ ಹನುಮೇಗೌಡ ಅವರು ವ್ಯಕ್ತಿ ಒಳ್ಳೆಯವರು, ಆದ್ರೆ ಈ ಪಕ್ಷಾಂತರ ಮಾಡಿರೋದು ಅವರ ವರ್ಚಸ್ಸು ಕಡಿಮೆ ಆಗುತ್ತೆ ಅಂತ ಮಾತಾಡಿದೀವಿ. ಅವ್ರತವ ವ್ಯಕ್ತಿ ಬಗ್ಗೆ ಮಾತಾಡಂಗಿಲ್ಲ, ಸರಳ ಸಜ್ಜನಿಕೆ ವ್ಯಕ್ತಿ. ಅವರೇನು ಅತಿ ಹೆಚ್ಚು ದೊಡ್ಡ ಕಾಸು ಏನು ಮಾಡಿರಂಗೂ ಕಾಣಲ್ಲ. ಒಟ್ಟಿನಲ್ಲಿ ಅವರು ಈಗ ಗೆದಿಬೇಕು ಅಂತಂದ್ರೆ ಈ ಮೈತ್ರಿ ಅಭ್ಯರ್ಥಿ ಯಾರು ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ವ್ಯಕ್ತಿ ಮಾತ್ರ ಮಾಡಿರೋದೇ ಅವರಿಗೆ ಮೈನಸ್ ಆಗುತ್ತೆ. ವ್ಯಕ್ತಿ ಒಳ್ಳೆಯವರು, ಸಲ್ಲಿಕ್ ನಮ್ಮ ಗೌಡ್ರು, ನಾವು ಗೌಡ್ರೆಯ ಅದ್ರ ಬಗ್ಗೆ ಹೇಳ್ತೀನಿ. ಅಂದ್ರೆ ಮೈತ್ರಿ ಅಭ್ಯರ್ಥಿ ಯಾರು ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ. ಹೌದೌದು, ಇನ್ನು ಟಿಕೆಟ್ ಕನ್ಫರ್ಮ್ ಆಗಿಲ್ವಲ್ಲ, ಅವ್ರು ಇನ್ನು ನಿನ್ನೆ ತಾನೇ ಬಾರಿ ಹೋಗಿದ್ದಾರೆ. ಟಿಕೆಟ್ ಇನ್ನು ಯಾರಿಗೆ ಸಿಗುತ್ತೋ ಅದು ಹೇಳಕ್ ಬರಲ್ಲ ಅಷ್ಟೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್? ರಾಹುಲ್ ಗಾಂಧಿ ಅವ್ರಿಗೆ ಏನು ಅಷ್ಟು ವರ್ಚಸ್ ಇಲ್ಲ ಮೇಡಮ್, ಅವ್ರೆ ಕಮ್ಮಿ ಕಮ್ಮಿ. ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ. ಕಾಂಗ್ರೆಸ್ ನಲ್ಲಿ ಸ್ಟ್ರಾಂಗ್ ಲೀಡರ್ ಅಂದ್ರೆ ಯಾರು ಹಾಗಾದ್ರೆ? ಅದೇ ಅವರು ಇವ ಪ್ರಿಯಾಂಕಾ ಗಾಂಧಿ ಬಂದ್ರೆ ಏನಾರು ಆಗ್ಬೋದು ಅಷ್ಟೇ. ಇನ್ನೇನು ಸೋನಿಯಾ ಗಾಂಧಿ ಅವ್ರ ಮೇಡಮ್ ಅವ್ರಿಗೆ ಅವ್ರ ವಯಸ್ಸಾಯ್ತು. ಪ್ರಿಯಾಂಕಾ ಗಾಂಧಿ ಮೇಡಮ್ ಅವ್ರು ಏನಾದ್ರು ಬಂದ್ರೆ ಸ್ವಲ್ಪ ಇದಾಗ್ಬೋದು. ರಾಹುಲ್ ಗಾಂಧಿ ಅವ್ರಿಗೆ ವರ್ಚಸ್ ಸ್ವಲ್ಪ ಕಮ್ಮಿನೇ ಹೇಳ್ಬೇಕು ಅಂದ್ರೆ. ಅವ್ರ ಮಾತು ಎತ್ತಬೇಕು ಆಗ್ಬಿಡ್ತಾರೆ, ಇದಿಲ್ಲ.